ಎಲ್ಲರಿಗೂ ನಮಸ್ಕಾರ. ಇದು ಬಹಳ ಒಂದು ಒಳ್ಳೆಯ ವೇದಿಕೆ ಇದು. 2014 ಇದೇ ವೇದಿಕೆಯಲ್ಲಿ ನಾನೊಂದು ಫಸ್ಟ್ ಕಾರ್ಟೂನ್ ಹಬ್ಬದಲ್ಲಿ ಒಂದು ಗೆಸ್ಟ್ ಆಗಿ ಬಂದಿದ್ದೀನಿ ಅವತ್ತು ASP ಕಾರ್ಕಳ. ನಾನು ಬಹಳ ನಾನು ಒಂದು ವಿತ್ ಇಂಟ್ಯೂಷನ್ ನೋಡಿದ್ದೀನಿ ಈ ಫಂಕ್ಷನ್ ಯಾವ ಥರ ಆಗ್ಬೋದು, ಇನ್ನೊಂದು 5 ವರ್ಷ 6 ವರ್ಷ ಆದಮೇಲೆ ಯಾವ ಥರ ಆಗ್ಬೋದು. ಬಿಕಾಸ್ ನಾರ್ಮಲಿ ಇಂಡಿಯಾದಲ್ಲಿ ಏನಾಗ್ತದೆ, ಒಂದು 10 ಜನ ಸೇರಿದ್ದಾರೆ 20 ಜನ ಸೇರಿದಾರನ್ನ ಅಲ್ಲಿ ಈಗೋನೊಂದು ಬಂದ್ಬಿಡ್ತವೆ, ಅದು ಫಂಕ್ಷನ್ ದೊಡ್ಡ ಹತ್ರಕ್ಕೆ ಹೋಗಲ್ಲ. ಸೆಕೆಂಡು, ಒಂದೊಂದು ವರ್ಷ ಕೂಡ ಹೊಸತನ ಒಂದು ತಗೊಂಡು ಬಂದು ಡಿಫ್ರೆಂಟ್ ಆಗಿ ಮಾಡಿಕೊಂಡು ಬರಬೇಕು ಎಂದ ಎರಡು ಭಯ ನನಗೆ ಆವಾಗಿತ್ತು 2014 ಇದೇ ವೇದಿಕೆಯಲ್ಲಿ ಕೂರುವಾಗ. ಇವತ್ತು 6 ವರ್ಷ ಆದ ಮೇಲೆ ಪುನಃ ಈ ಫಂಕ್ಷನ್ ಬಂದ ಮೇಲೆ ಒಂದು ವಿಷಯ ಗೊತ್ತಾಯಿತು, ನಮ್ಮ ಸತೀಶ್ ಆಚಾರ್ಯ ಪ್ಲಸ್ ಅವರ ಟೀಮ್ ಯಾರಿದ್ದಾರೆ, ಎವ್ರಿ ಸಿಂಗಲ್ ಪರ್ಸನ್ ಅಲ್ಲಿ ನಮ್ಮ ಇರುವ ನಮ್ಮ ಪ್ರೀತಿಯ ಕಾರ್ಟೂನಿಸ್ಟ್ ಅವರು ಅಸ್ ಟೀಮ್ ಇನ್ನೂ ಇದ್ದಾರೆ ಕುಂದಾಪುರ ಪ್ಲಸ್ ನಮ್ಮ ಈ ಏರಿಯಾದಲ್ಲಿ. ಇದು ಒಂದು ಬಹಳ ಒಂದು ಮಾಡೆಲ್ ಈವೆಂಟ್ ಆಗಿ ಮಾಡಿಬಿಟ್ಟಿದ್ದಾರೆ. ಎಲ್ಲ ವರ್ಷ ಕೂಡ ಯುನೈಟೆಡ್ ನೇಷನ್ಸ್ ನಲ್ಲಿ ಜನರಲ್ ಅಸೆಂಬ್ಲಿ ಆಗ್ತದೆ, ಎಲ್ಲರೂ ಆ ಫಂಕ್ಷನ್ ಹೋಗಲೇಬೇಕು. ಅದೇ ತರ ಕಾರ್ಟೂನ್ ಹಬ್ಬ ಒಂದು ಬಹಳ ಒಂದು ಇಂಪಾರ್ಟೆಂಟ್ ಈವೆಂಟ್ ನಮ್ಮ ಕುಂದಾಪುರದಲ್ಲಿ ಆಯ್ಕೊಂಡು ಬರ್ತಾ ಇದೆ. ಇವತ್ತು ಒಂದು ಬಹಳ ಪವರ್ ಪ್ಯಾಕ್ಡ್ ಸ್ಟೇಜ್ ಇದು, ನಮ್ಮ ವೆರಿ ವೆರಿ ಎಮಿನೆಂಟ್ ಅಂಡ್ ವೆರಿ ಡಿಫ್ರೆಂಟ್. ನಮ್ಮ ತಮಿಳಲ್ಲಿ ಯಾವಾಗಲೂ ಒಂದು 5-6 ಡೈರೆಕ್ಟರ್ಸ್ ನಾವು ವರ್ಕ್ಶಿಪ್ ಮಾಡ್ತೀವಿ ಬಿಕಾಸ್ ಆಫ್ ದ ವೇ ದೇ ಮೇಕ್ ಮೂವೀಸ್. ಅದು ಮಣಿರತ್ನಂ ಬಾಲಚಂದ್ರ ಅವರು ಅವರವ್ರ ಕಾಲದಲ್ಲಿ. ಸೊ ರಿಷಬ್ ಶೆಟ್ಟಿ ಅವರು ಅವರು ಪ್ಲೇಸ್ ಆಲ್ರೆಡಿ ಕರ್ನಾಟಕದಲ್ಲಿ ಇಟ್ಬಿಟ್ಟಿದ್ದಾರೆ, ಪಾಸಿಬ್ಲಿ ಇಂಡಿಯಾ ಅವರು ಕಾಯ್ತಾ ಇದೆ, ಅದು ಕೂಡ ಇನ್ನೊಂದು 5-6 ವರ್ಷದಲ್ಲಿ ಮಾಡ್ತಾರೆ. ಸೊ ಅವ್ರ ಜೊತೆಗಿರುವುದು ನಮಗೊಂದು ಬಹಳ ಒಂದು ಪ್ರೀತಿ. ಮೇಲೆ ನಮ್ಮ ವೆರಿ ಎಮಿನೆಂಟ್ ಸುರೇಂದ್ರ ಸರ್, ಐ ಯೂಸ್ ಟು ಸಿ ಯರ್ ಕಾರ್ಟೂನ್ಸ್ ಆಸ್ ಅ ಹಿಂದೂ ಗೈ, ತಮ್ಮದವರು ಪ್ಲಸ್ ಯಾವಾಗಲೂ ಹಿಂದೂದಲ್ಲಿ ಬರುವಾಗ ವೆನ್ ಐ ಕೀಪ್ ಸೀಯಿಂಗ್ ಯರ್ ಕಾರ್ಟೂನ್ಸ್ ಐ ವಾಂಟ್ ಟು ಸಿ ದ ಪರ್ಸನ್ ಬಿಹೈಂಡ್ ದಟ್ ಕಾರ್ಟೂನ್. ಐ ನೆವರ್ ಹ್ಯಾಡ್ ದಿ ಆಪರ್ಚುನಿಟಿ ಟು ಸಿ ಯುವರ್ ಫೇಸ್. ಟುಡೇ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಸೀಯಿಂಗ್ ಯುವರ್ ಫೇಸ್ ಸರ್. ನಾಟ್ ಓನ್ಲಿ ಆಫ್ ಕೈಂಡ್ ಆಫ್ ಎಂಟರ್ಟೈನ್ಡ್ ಅಸ್, ಯು ಹ್ಯಾವ್ ಎಜುಕೇಟೆಡ್ ಅಸ್ ಆಲ್ಸೋ ಥ್ರೂ ಯುವರ್ ಕಾರ್ಟೂನ್ಸ್ ಇನ್ ಹಿಂದೂ ಸರ್. ಇಟ್ಸ್ ಬಿಗ್ ಪ್ರಿವಿಲೇಜ್ ಟು ಬಿ ವಿತ್ ಯು. ನಮ್ಮ ನರೇಂದ್ರ ಸಾಯಿ ಬ್ರೋ ಸಚ್ ಅ ಗ್ರೇಟ್ ಆಳದ ಮರ ಅಂತ ಹೇಳ್ಬೋದು. ರಿಟೈರ್ ಆದ ಮೇಲೆ ಕೂಡ ಒಂದು ಕಾಮದೇನು ಕೊಡ್ತಾ ಇರ್ತದೆ, ತಾವು ಇನ್ನು ಕೊಡ್ತಾ ಇರ್ತೀರಾ ಸರ್, ವೆರಿ ವೆರಿ ಹ್ಯಾಪಿ. ನಮ್ಮ ವಿಶ್ವನಾಥ್ ಗಾಣಿಕ ಅವರು ಸಚ್ ಎ ಗ್ರೇಟ್ ಸಿಂಪಲ್ ಗಾಯ್, ಅವರು ಬ್ಯಾಂಗ್ಳೂರ್ ಹೋದ ಮೇಲೆ ಕೂಡ ಕೆಟ್ಟ ಹೋಗಿಲ್ಲ. ನಮ್ಮಲ್ಲಿ ಏನಾಗ್ತದೆ, ವೆನ್ ವಿ ಆಲ್ ಗೋ ಟು ಬ್ಯಾಂಗ್ಳೂರ್ ವಿ ಆಲ್ ಗೆಟ್ ಇನ್ ಟು ಸಮ್ ಬ್ಯಾಡ್ ಹ್ಯಾಬಿಟ್ಸ್, ಈಗೋ ಬರ್ತದೆ, ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗ್ತದೆ, ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗ್ತದೆ, ಎಲ್ಲ ಕೂಡ ಚೇಂಜ್ ಆಗ್ತದೆ. ಸೊ ವಿಶ್ವನಾಥ್ ಅವರು ಇನ್ನೂ ಕೂಡ ಕುಂದಾಪುರ ಅವರು ಹೊರಗಡೆ ಇಟ್ಕೊಂಡು ಬ್ಯಾಂಗ್ಳೂರಲ್ಲಿ ಬದುಕ್ತಾ ಇದ್ದಾರೆ. ಅವರು ಜಸ್ಟ್ 1 ವರ್ಷಕ್ಕೆ ಹಿಂದೆ 6 ದಿನ ಕೋಮೋದಲ್ಲಿ ಇದ್ದ ಮನುಷ್ಯ ಅವರು. ಅವರು ಮಾತಾಡುವಾಗ ನಮಗೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ವಾಯ್ಸ್ ಡಿಸ್ಟರ್ಬ್ ಆಗಿತ್ತು. 2018 ಮಾರ್ಚ್ನಲ್ಲಿ ಅಂದ ಆಕ್ಸಿಡೆಂಟ್ ಆದ ಮೇಲೆ 6 ಡೇಸ್ ಈ ವಾಸ್ ಇನ್ ಕೋಮಾ. ಲೈಫ್ನಲ್ಲಿ ತಾವು ಲಕ್ ನೋಡಿ, ಅವರು ದುರ್ಗಾಂಬ ಬಸ್ನಲ್ಲಿ ಬರ್ತಾರೆ, ಲಾಸ್ಟ್ ಸೀಟ್ಗೆ ಮುಂಚಿನ ಸೀಟ್ನಲ್ಲಿ ಕೂತಿದ್ದಾರೆ. ಆ ಕ್ರೇನ್ ಬಂದು ಎಕ್ಸಾಕ್ಟ್ಲಿ ಆ ಲಾಸ್ಟ್ 2 ಸೀಟ್ ಕೊಡುತ್ತದೆ, ಕ್ರೇನ್ ಹೂಕ್ ಏನಿದೆ ಎಕ್ಸಾಕ್ಟ್ಲಿ ಅವ್ರ ತಲೆ ಮೇಲೆ ಬೀಳುತ್ತದೆ, ಫುಲ್ ಓಪನ್ ಆಗ್ತದೆ, ಕಿವಿ ಇನ್ಸೈಡ್ ಇರುವ ಬೋನ್ ಬ್ರೇಕ್ ಆಗಿ ಬ್ರೈನ್ಗೂ ಸ್ವಲ್ಪ ಟಚ್ ಮಾಡ್ತದೆ. ಸೊ 6 ಡೇಸ್ ಈ ವಾಸ್ ಕೆಪ್ಟ್ ಇನ್ ಅನ್ ಇಂಡ್ಯೂಸ್ಡ್ ಕೋಮಾ. ಅದಾದ ಮೇಲೆ 1 ಇಯರ್ 3 ಮಂತ್ಸ್ ಆದ ಮೇಲೆ ಕಾಮನ್ವೆಲ್ತ್ನಲ್ಲಿ ಹೋಗಿ ಲಾಂಗ್ ಸ್ಟ್ಯಾಂಡಿಂಗ್ ವರ್ಲ್ಡ್ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ, ಒಂದು ಬ್ರಿಟಿಷ್ ಪರ್ಸನ್ ಇಟ್ಟಿದ ವರ್ಲ್ಡ್ ರೆಕಾರ್ಡ್ ಬ್ರೇಕ್ ಮಾಡಿ. ಇದು ಯಾಕೆ ನಾನು ಬಹಳ ಗಂಭೀರವಾಗಿ ಹೇಳ್ತಾ ಇದ್ದೀನಿ, ಅವ್ರು ಮಾತಾಡುವಾಗ ಸ್ವಲ್ಪ ವಾಯ್ಸ್ ಡಿಸ್ಟರ್ಬ್ ಆಗಿತ್ತು, ತುಂಬಾ ಜನ ಗೊತ್ತಾಗಿಲ್ಲ ಅವ್ರು ಏನದು ಮಾತಾಡ್ತಾ ಇದ್ದಾರೇನೋ. 327 kg ಮಾಡಿದ್ದಾರೆ ಇವತ್ತು ಅವರು ತಾಯಿ ಕೊಡಲಿ ಬಂದಿದ್ದಾರೆ, ಬಹಳ ಹೆಮ್ಮೆ ತಾಯಿಯವರು. ಸೊ ಇವರೆಲ್ಲ ನಮ್ಮ ರೋಲ್ ಮಾಡಲ್ ಖಂಡಿತವಾಗಿ, ನಾನು ತಮಗೆ ರೋಲ್ ಮಾಡಲ್ಲ, ತಾವು ನಮ್ಮೆಲ್ಲರೂ ಕೂಡ ರೋಲ್ ಮಾಡಲ್ಲ ಇಲ್ಲಿ. ಸೊ ನಮ್ಮ ಯಕೂಬ್ ಸಾಹೇಬ್ರು ಇಲ್ಲಿ ಫಾರ್ ಯರ್ ಸಿಂಪ್ಲಿಸಿಟಿ ಆ್ಯಂಡ್ ಫಾರ್ ಯರ್ ಕೈಂಡ್ನೆಸ್. ನಮ್ಮ ವರದೇಶ್ ಸಾಹೇಬ್ರು ಅವರು ಪ್ಲಸ್ ಮೈ ವೆರಿ ವೆರಿ ಸ್ಪೆಷಲ್ ಸತೀಶ್ ಆಚಾರ್ಯ ಅವರು ಆ್ಯಂಡ್ ಆಲ್ ಆಫ್ ದ ಕಾರ್ಟೂನಿಸ್ಟ್. ಯಾವಾಗಲೂ ನಾವು ಪೊಲೀಸ್ನಲ್ಲಿ ಇರುವ ಕೆಲವು ವಿಷಯ ಭಾಳ ಗಂಭೀರವಾಗಿ ಮಾತಾಡಲಿಕ್ಕಾಗಲ್ಲ. ಸೊ ಸ್ವಲ್ಪ ಪಾಲಿಟಿಕ್ಸ್ ಸ್ವಲ್ಪ ಟಚ್ ಮಾಡಲ್ಲ, ಇಂಪಾರ್ಟೆಂಟ್ ಸೆನ್ಸಿಟಿವ್ ವಿಷಯ ಭಾಳ ಸರ್ಫೇಸ್ನಲ್ಲಿ ಕಿಸ್ ಮಾಡಿ ಹೋಗಿಬಿಡ್ತೀವಿ, ಡೀಪ್ ಆಗಿ ಹೋಗಲ್ಲ. ಬಟ್ ಟುಡೇ ಒಂದು 20 ನಿಮಿಷ ನಮ್ಮ ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಮಾತಾಡಲಿಕ್ಕೆ ಒಂದು ಭಾಳ ಒಂದು ಒಳ್ಳೆ ಆಪರ್ಚುನಿಟಿ. ತಾವು ನನಗೆ ಇನ್ವೈಟ್ ಮಾಡಿದ ಮೇಲೆ ಟು ಗಿವ್ ಜಸ್ಟಿಸ್ ಟು ದಿಸ್ ಫಂಕ್ಷನ್, ಗಾಂಧೀಜಿಯವ್ರ ಬಗ್ಗೆ ಭಾಳ ಓದ್ಬಿಟ್ಟಿದ್ದೀನಿ. ವಾಟ್ ಎವರ್ ರೆಡ್ ಇಟ್, ಅವ್ರ ಕಲೆಕ್ಟೆಡ್ ವರ್ಕ್ಸ್ ಫುಲ್ ವರ್ಷನ್ ಹೋದ ಮೇಲೆ ರಾಮಚಂದ್ರ ಗುಹಾ ಅವರು ಗಾಂಧಿ ಬಗ್ಗೆ 2 ಬ್ಯೂಟಿಫುಲ್ ಬುಕ್ಸ್ ಬರೆದಿದ್ದಾರೆ, ಆಲ್ಮೋಸ್ಟ್ ಅಬೌಟ್ 2200 ಪೇಜ್ ಇದೆ. ಅಲ್ಲ ಓದಿದ ಮೇಲೆ ಮೈ ಇಂಪ್ರೆಷನ್ ಆಫ್ ಮಹಾತ್ಮ ಗಾಂಧೀಜಿ ಹ್ಯಾಸ್ ಚೇಂಜ್ಡ್. ಗಾಂಧೀಜಿ ಅವ್ರ ಬಗ್ಗೆ ನಾನೇನು ತಿಳ್ಕೊಂಡಿದ್ದೀನಿ, ಐ ಓನ್ಲಿ ಫೆಲ್ಟ್ ಐ ಓನ್ಲಿ ಅಂಡರ್ಸ್ಟುಡ್ 1% ಆಫ್ ದಿಸ್ ಗ್ರೇಟ್ ಮ್ಯಾನ್. 1% ಮಾತ್ರ ನಾನು ಅರ್ಥ ಮಾಡಿಕೊಂಡಿದ್ದೀನಿ. ಲಾಸ್ಟ್ ಒಂದು ತಿಂಗಳಲ್ಲಿ ಐ ಮೈಟ್ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ 5% ಆಫ್ ಗಾಂಧಿ, ಇನ್ನೂ ಫುಲ್ ತಿಳ್ಕೊಂಡಿಲ್ಲ. ಸೊ ಆ ಬ್ಯಾಕ್ಗ್ರೌಂಡ್ನಲ್ಲಿ ಇವತ್ತು ನಾನು ದ ಟಾಪಿಕ್ ದಟ್ ಇಸ್ ಗಿವನ್ ಎಸ್ ಗಾಂಧಿ 150 ಈಶ್ವರ್ ಅಲ್ಲ ತೇರೋ ನಾಮ್, ಈ ಟಾಪಿಕ್ ನನಗೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಒಂದು 20 ನಿಮಿಷ ತಮ್ಮ ಜೊತೆಗೆ ನಾನು ಮಾತಾಡ್ತೀನಿ. ಸೊ ಗಾಂಧೀಜಿ ಅವರು
1869 ನಲ್ಲಿ ಹುಟ್ಟಿದರು, ನಮಗೆಲ್ಲ ಗೊತ್ತು. ಇಂಟು ಅ ವೆರಿ ವೆಲ್ದಿ ಫ್ಯಾಮಿಲಿ. ಅವ್ರ ತಂದೆ ಪ್ಲಸ್ ಅವ್ರ ಗ್ರ್ಯಾಂಡ್ ಫಾದರ್ ಇಬ್ಬರು ಕೂಡ ಚೀಫ್ ಮಿನಿಸ್ಟರ್ಸ್ ಆಫ್ ದಿ ಪ್ರಾವಿನ್ಸ್. ಅವರಿಬ್ಬರು ಚೀಫ್ ಮಿನಿಸ್ಟರ್ಸ್ ಆಫ್ ಪ್ರಾವಿನ್ಸ್ ನಲ್ಲಿ. ಆಮೇಲೆ 19 ಇಂಗ್ಲೆಂಡ್ ಹೋಗಿ 22 ಅವರು ಲಾಯರ್ ಡಿಗ್ರಿ ತಗೊಂಡು ಬಂದಿದ್ದಾರೆ. 2 ಇಂಡಿಯಾದಲ್ಲಿ ಬಂದು ಬಹಳ ಪ್ರಯತ್ನ ಮಾಡಿದ್ದಾರೆ. ಸೂರತ್ನಲ್ಲಿ, ಅಹಮದಾಬಾದ್ ನಲ್ಲಿ, ಇಂಡಿಯಾದಲ್ಲಿ ಲಾಯರ್ ಆಗಿರ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ, ಎಲ್ಲ ಫೈಲ್ಡ್. ಹಿ ಫೈಲ್ಡ್ ಅಸ್ ಅ ಲಾಯರ್ ಇನ್ ಇಂಡಿಯಾ. ಅದಾದ ಮೇಲೆ ಒಂದು ಸೀಮಂತ ಮನುಷ್ಯ ಅವರು ಸೌತ್ ಆಫ್ರಿಕಾ ಕರೀತಾರೆ, ತಾವು ದಯವಿಟ್ಟು ಬರಬೇಕು, ನಮಗೊಂದು ಪ್ರಾಬ್ಲಮ್ ಇದೆ, ಸಾಲ್ವ್ ಮಾಡಿ ಕೊಡಿನು. ಅಟ್ ದಿ ಏಜ್ ಆಫ್ 23 ಅವರು ಸೌತ್ ಆಫ್ರಿಕಾಕ್ಕೆ ಹೋಗ್ತಾರೆ. ಸೊ ಗಾಂಧೀಜಿ ಪುನಃ ಇಂಡಿಯಾ ಬರುವಾಗ 45. ಸೊ ದ 22 ಇನ್ ಸೌತ್ ಆಫ್ರಿಕಾ ಇಟ್ ಮೇಡ್ ಮಿ ಮಹಾತ್ಮ. ನಾವೆಲ್ಲ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ನಾವೆಲ್ಲ ಮಾತಾಡ್ಕೊಂಡು ಬರ್ತೀವಿ, ಬಟ್ ಸೌತ್ ಆಫ್ರಿಕಾದಲ್ಲಿ ಫಸ್ಟ್ ಟೈಮ್ ಮಹಾತ್ಮ ಅನ್ನೋರ ವರ್ಡ್ ಕೊಟ್ಟಿದ್ದು 1914 1914 1915 ಈ ಕೇಮ್ ಟು ಇಂಡಿಯಾ. ಇಂಡಿಯಾ ಬಂದ ಮೇಲೆ ಕೂಡ ನಾವೆಲ್ಲ ಕೂಡ ಗಾಂಧೀಜಿ ಒಂದು ಹೈಪ್. ಸೌತ್ ಆಫ್ರಿಕಾದಲ್ಲಿ ಡಿಫ್ರೆಂಟ್ ಮನುಷ್ಯ, ಅಲ್ಲಿ ಯಾರು ಕೂಡ ಹಿಂದಿ ಮುಸ್ಲಿಂ ನೋಡಲ್ಲ. ತಾವು ಹೊರದೇಶ ಹೋದ ಮೇಲೆ ಅಲ್ಲಿ ಎಲ್ಲ ಇಂಡಿಯರ್ ನೋಡ್ತಾರೆ. ಅವರೊಳಗಡೆ ಹಿಂದಿ ಮುಸ್ಲಿಂ ಭೇದ ಭಾವನೆ ಇರಲ್ಲ, ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಇರಲ್ಲ. ಇನ್ಫ್ಯಾಕ್ಟ್ ಗಾಂಧೀಜಿ ಇಸ್ ಬಿಗ್ಗೆಸ್ಟ್ ಅಡ್ವೊಕೇಟ್ ಸೌತ್ ಆಫ್ರಿಕಾದಲ್ಲಿ. ತಮಿಳ್ಸು, ಕೇರಳೈಟ್ಸ್ ಅವರು, ಆಂಧ್ರೈಟ್ಸ್ ಅವರು ಬಹಳ ಜಾಸ್ತಿ ಸಪೋರ್ಟ್ ಕೊಟ್ಟಿದ್ದವರು ಅವ್ರಿಗೂ. ಬಟ್ ಇಂಡಿಯಾ ಬಂದ ಮೇಲೆ ಗಾಂಧೀಜಿ ನೋಡಿದ ಇಂಡಿಯಾ ಬಹಳ ಡಿಫ್ರೆಂಟ್. 1915 ಅವರು ಬಾಂಬೆದಲ್ಲಿ ಶಿಪ್ ನಲ್ಲಿ ಔಟ್ಸೈಡ್ ಬಂದ ಮೇಲೆ ಅವ್ರು ನೋಡಿದ ಇಂಡಿಯಾ ಬಹಳ ಡಿಫ್ರೆಂಟ್. ಯಾಕೆನಾ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1885 ಶುರು ಮಾಡಿದೀವಿ. ಬಟ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ನಲ್ಲಿ ಕೆಲವು ಮುಸ್ಲಿಮ್ಸ್ ಅವ್ರಿಗೆ ಸ್ವಲ್ಪ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು 1906 ಮೊಹಮ್ಮದ್ ಅಲಿ ಜಿನ್ನಾ ಬಂದು ಸಪರೇಟ್ ವರ್ಷನ್ ಒಂದು ಶುರು ಮಾಡಿದ್ದಾರೆ. ಇದು ಮುಸ್ಲಿಂ ಕಮ್ಯುನಿಟಿಗೆ ಮಾತ್ರ ಇರುವ ಒಂದು ಒಂದು ಸಪರೇಟ್ ಒಂದು ಮೂವ್ಮೆಂಟ್. ಆಮೇಲೆ ಗಾಂಧೀಜಿ ಇಂಡಿಯಾ ಬಂದು ನೋಡಿದ ಮೇಲೆ ಬಹಳ ಅನ್ಟಚಬಿಲಿಟಿ ಇತ್ತು. ಹಿಂದೂ ಒಳಗಡೆ ಒಂದು ಕಮ್ಯುನಿಟಿಗೆ ನಾವು ಮುಟ್ಟಲ್ಲ, ಅವ್ರ ಬಗ್ಗೆ ನಾವು ಮಾತಾಡಲ್ಲ, ನಮ್ಮ ಮನೆಯೊಳಗಡೆ ಬರ್ಲಿಕ್ಕಿಲ್ಲ, ನಮ್ ಜೊತೆ ಟೀ ಕೊಡ್ಲಿಕ್ಕಿಲ್ಲ ಅನ್ನಿತ್ತು. 50% ಲೇಡೀಸ್ ಅವರು ಮನೆಯಲ್ಲಿ ಅವರು ಕುಕ್ಕಿಂಗ್ ಮಾತ್ರ ಮಾಡಬೇಕು, ಅವರು ಮಿಷಿನ್ ಪ್ರೊಡ್ಯೂಸಿಂಗ್ ಒಂದು ಮಿಷಿನ್ ಆಗಿ ಮಕ್ಕಳು ಪ್ರೊಡ್ಯೂಸ್ ಮಾಡುವ ಒಂದು ಮಿಷಿನ್ಸ್ ಆಗಿ ಮಾತ್ರ ಇರಬೇಕು ಅಂತ ಗಾಂಧೀಜಿ ನೋಡಿದ್ದಾರೆ 1915. ಆಮೇಲೆ ಹಿಂದೂ ಮುಸ್ಲಿಂ ಹಾರ್ಮನಿ ಸರಿಯಾಗಿಲ್ಲ. ಅವ್ರು ಹೇಳಿದ್ದು 1 ನಾನು ಇಂಡಿಯಾ ಫುಲ್ ಟ್ರಾವೆಲ್ ಮಾಡ್ತೀನಿ, ಅದುವರೆ ನಾನು ಯಾರಿಗೂ ಏನು ಕಮೆಂಟ್ ಮಾಡಲ್ಲ, ನನಗೆ ಬಿಟ್ಬಿಡಿ, ಯಾವ ಪ್ರೆಸ್ಗೂ ಮಾತಾಡಲ್ಲ, ಏನ್ ವಿಷಯ ನನ್ನ ಕೈನಲ್ಲಿ ತಗೊಳ್ಳಲ್ಲ. 1 ಐ ವಿಲ್ ಟ್ರಾವೆಲ್ ಅಕ್ರಾಸ್ ಇಂಡಿಯಾ. ಸೊ 1915 ಮಾರ್ಚ್ ವರೆ ಆಲ್ ಓವರ್ ಇಂಡಿಯಾ ಹೋಗ್ತಾರೆ. ತಮಿಳ್ನಾಡು ಬರ್ತಾರೆ, ನಟೇಶನ್ ಅವ್ರು ಕರ್ಕೊಂಡು ಬರ್ತಾರೆ, ತಮಿಳ್ನಾಡಿನಲ್ಲಿ ಸಿಕ್ಕಾಪಟ್ಟೆ ಭಾಷಣ ಮಾಡ್ತಾರೆ, ವಿಜಯವಾಡ ಹೋಗ್ತಾರೆ, ಈ ಗೋಸ್ ಟು ಕೇರಳ, ಈ ಗೋಸ್ ಟು ಡಿಫ್ರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ. 1917 ಫಸ್ಟ್ ಟೈಮ್ ಗಾಂಧಿಗೆ ಒಂದು ಆಪರ್ಚುನಿಟಿ ಸಿಗ್ತದೆ. ಬಿಹಾರದಲ್ಲಿ ಚಂಪರಾನ್ ನಲ್ಲಿ ಗಾಂಧೀಜಿ ಕರೀತಾರೆ. ಒಂದು 10 ಗಾಂಧೀಜಿ ಬಗ್ಗೆ ಮಾತಾಡಿಬಿಟ್ಟು ಐ ವಿಲ್ ಗೆಟ್ ಇನ್ ಟು ಮೈ ಟಾಪಿಕ್. ಯಾಕೆನಾ, ಗಾಂಧೀಜಿ ಬಗ್ಗೆ ನಾವು ನಿಜವಾಗಿ ಸತ್ಯ ತಿಳ್ಕೊಳ್ಬೇಕು. 1917 ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಗಾಂಧೀಜಿ ಕರೀತಾರೆ ಬಿಹಾರ ಜನ. ಅವರು ಚಂಪರಾನ್ ಕರೀತಾರೆ, ತಾವು ಬರಬೇಕು ಸರ್, ನಮ್ಮಲ್ಲಿಂದ ಇಂಡಿಗೋ ಒಂದು ಕಲ್ಟಿವೇಟ್ ಮಾಡ್ತಾ ಇದ್ವಿ. ಇಂಡಿಗೋ ಸರ್ ಡೈ, ನಾವೆಲ್ಲ ಸಿಂಥೆಟಿಕ್ ಡೈ ಬರ್ಲಿಕ್ಕೆ ಮುಂಚೆ ನಮ್ಮ ಬಾಲ ಡ್ರೆಸ್ ಬಂದು ಇಂಡಿಗೋ ಡೈನಲ್ಲಿ ಮಾಡ್ತಾರೆ. ತಾವು ಬಂದು ಬ್ರಿಟಿಷ್ ಅವರು ಬಾಲ ಅವ್ರಿಗೆ ಉಪದ್ರವ ಕೊಡ್ತಾ ಇದ್ದಾರೆ, ನಮ್ಮ ಲ್ಯಾಂಡ್ ನಲ್ಲಿ ಏನ್ ಕಲ್ಟಿವೇಟ್ ಮಾಡಬೇಕು ಬ್ರಿಟಿಷ್ ಅವರೇ ನಮಗೆ ಹೇಳ್ತಾ ಇದ್ದಾರೆ ಸಾಹೇಬ್ರೆ, ತಾವು ಬಂದು ಸ್ವಲ್ಪ ಫೈಟ್ ಮಾಡಿ. ಗಾಂಧೀಜಿ ಅವರು 1917 ಚಂಪರಾಣಕ್ಕೆ ಹೋಗ್ತಾರೆ. ಆ ಊರ್ ಕಲೆಕ್ಟರ್ ಅವರು ಸೀದಾ ಒಂದು 144 ಆರ್ಡರ್ ಮಾಡಿ, ನಮ್ಮ ಊರಿನಲ್ಲಿ 144 ಆವಾಗ ಆಗ್ತಾ ಇರ್ತೀವಿ, 144 ಮಾಡಿ ಗಾಂಧೀಜಿ ಊರೊಳಗಡೆ ಬರ್ಲಿಕ್ಕಿಲ್ಲ, ಗೆಟ್ ಔಟ್ ಅಂತ ಹೇಳ್ತಾರೆ, ನಿಮಗೇನಲ್ಲಿ ಬಿಸ್ನೆಸ್ ಇಲ್ಲ, ಗೆಟ್ ಔಟ್. ಸೊ ಗಾಂಧೀಜಿ ಹೇಳ್ತಾರೆ ಫಸ್ಟ್ ಟೈಮ್, ನಾನು ಎಲ್ಲಿ ಹೋಗಲ್ಲ, ನಾನು ಇಲ್ಲಿ ಬಂದಿರುವುದು ಜನ ನನಗೆ ಇನ್ವೈಟ್ ಮಾಡಿದ್ದಾರೆ, ಅದಕ್ಕೋಸ್ಕರ ಬಂದಿದ್ದೀನಿ, ನಿಮಗೆ ಏನ್ ಬೇಕೋ ಮಾಡಿ, ನೀವು ಮಾಡಿದ 144 CRPC ಆರ್ಡರ್ ನಾನು ವೈಲೇಟ್ ಮಾಡ್ತೀನಿ. ಅವತ್ತೇ ಎಲ್ಲರೂ ಗೊತ್ತಾಗುತ್ತೆ, ಓ ಈ ಮನುಷ್ಯ, ನಾವು ಗಾಂಧಿನ ಬಹಳ ಸಾಫ್ಟ್ ಆಗಿ ನೋಡಿದ ಮನುಷ್ಯ ಇಲ್ಲ, ವೆರಿ ವೆರಿ ಹಾರ್ಡ್ ಮ್ಯಾನ್, ಇಸ್ ಅ ವೆರಿ ವೆರಿ ಹಾರ್ಡ್ ಮ್ಯಾನ್, ಬಹಳ ಕಠಿಣ ಮನುಷ್ಯ. ಅವೆ ಬಂದ ತಕ್ಷಣ ಡಿಸ್ಟಿಕ್ ಕಲೆಕ್ಟರ್ ಕೇಳ್ತಾರೆ, ಡಿಸ್ಟಿಕ್ SP ಕೇಳ್ತಾರೆ, ಅಲ್ಲಿರುವ ಎಲ್ಲಾ ಜನ ಕೇಳ್ತಾರೆ, ನಾನು 144 ಒಬೇ ಮಾಡಲ್ಲ, ವೈಲೇಟ್ ಮಾಡ್ತೀನಿ, ನಿಮಗೆ ತಾಕತ್ತಿದೆ ನನ್ನ ಮೇಲೆ ಮುಟ್ಟಿ ನೋಡಿ. ಸೊ ಬ್ರಿಟಿಷ್ ಅವ್ರಿಗೆ ಫಸ್ಟ್ ಟೈಮ್ ಒಂದು ಕನ್ಫ್ಯೂಷನ್, ಏನು ಬಹಳ ಇಂಡಿಯಾದಲ್ಲಿ ಇದುವರೆ ನಮಗೆ ಯಾರು ಹೇಳಿಲ್ಲ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1885 20 ಮಾಡಿಕೊಂಡು ಬಂದಿದ್ದಾರೆ, ಮೊಹಮ್ಮದ್ ಅಲಿ ಜಿನ್ನಾ ಮಾಡಿಕೊಂಡು ಬಂದಿದ್ದಾರೆ. ಫಸ್ಟ್ ಟೈಮ್ ಒಂದು ಮನುಷ್ಯ ಓಪನ್ ಆಗಿ ಬಂದು ಡ್ಯಾರಿಂಗ್ ಆಗಿ ಬಂದು ನಮಗೆ ಹೇಳ್ತಾನೆ, ನಾನು ಆರ್ಡರ್ ವೈಲೇಟ್ ಮಾಡ್ತೀನಿ. ಅದು ದೊಡ್ಡ ಲೆವೆಲ್ದಲ್ಲಿ ಚರ್ಚೆ ಆಗ್ತದೆ, ಚೀಫ್ ಸೆಕ್ರೆಟರಿ ಲೆವೆಲ್ ಗೋಸ್ಟ್ ಆಲ್ ದಿ ವೇ ಟು ದ ಗವರ್ನರ್ ಜನರಲ್, ಎಲ್ಲರೂ ಚರ್ಚೆ ಮಾಡ್ತಾರೆ ಯಾವ ತರ ಈ ಮನುಷ್ಯಕ್ಕೆ ಹ್ಯಾಂಡಲ್ ಮಾಡೋದು. ಆಮೇಲೆ ಗಾಂಧೀಜಿ ಹೇಳ್ತಾರೆ, ಏನಪ್ಪ ನಾವು ಮಾಡ್ಬೇಕು ದಯವಿಟ್ಟು ಹೇಳಿ, ಇವ್ರು ಏನ್ ಜನ ಕಷ್ಟ ಹೇಳ್ತಾರೋ ನೀವು ಸಾಲ್ವ್ ಮಾಡಿ, ನಾನು ನಿಮ್ ಜೊತೆಗೆ ಇದನ್ನೇನು. ಬಹಳ ಡಿಫ್ರೆಂಟ್ ಆಗಿ 3 ಬ್ರಿಟಿಷ್ ಗವರ್ಮೆಂಟ್ ಒಂದು ಕಮಿಟಿ ಮಾಡ್ತಾರೆ, ಆ ಕಮಿಟಿದಲ್ಲಿ ಗಾಂಧೀಜಿಯ ಮೆಂಬರ್. 3 ಮುಂಚೆ ಗಾಂಧೀಜಿ ಊರು ಬಿಟ್ಟು ಹೋಗಿ ಹೇಳಿದ ಅದೇ ಸರ್ಕಾರ ಗಾಂಧೀಜಿ ಮೆಂಬರ್ ಆಗಿ ಮಾಡಿ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಈ ತರ ಒಂದೊಂದು ರೀತಿಯಲ್ಲಿ ಗಾಂಧೀಜಿ ಅವ್ರ ಇಮೇಜ್ ಬಿಲ್ಡ್ ಆಗಿಕೊಂಡು ಹೋಗ್ತದೆ. 1920 ಫಸ್ಟ್ ಟೈಮ್ ಕಾಶಿ ವಿಶ್ವನಾಥ್ ಟೆಂಪಲ್ಗೆ ಹೋಗ್ತಾರೆ UP. ಹೋದ ತಕ್ಷಣ ನೋಡ್ತಾರೆ, ಏನಪ್ಪ ಗಂಗಾ ಇದು, ನೀವೆಲ್ಲ ಹಿಂದೂಸ್ ಅವ್ರು ಗಂಗಾ ಗಂಗಾ ಅಂತ ಬಂದು ಎಲ್ಲ ಬಂದು ಸ್ನಾನ ಮಾಡ್ತೀರಿ, ಬಹಳ ಮರ್ಯಾದೆ ಕೊಡ್ತೀರಿ, ಈ ನೀರು ಕುಡ್ಲಿಕ್ಕೆ ಆಗ್ತಾ ಇಲ್ಲ, ತಾವೆಲ್ಲ ಏನ್ ಹಿಂದೂ ಧರ್ಮ ತಾವು ಫಾಲೋ ಮಾಡ್ತೀರಿ, ಒಂದು
ನಿಮ್ಮೊಳಗಡೆ ತಾವು ಒಂದು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ಲಿಕ್ಕಾಗಿರೋಣ, ವಾಟ್ ರಿಲಿಜನ್. ಸೊ ಗಾಂಧೀಜಿಸ್ ಫಸ್ಟ್ ಲೆಸನ್ ಇನ್ ಇಸ್ 150th ಇಯರ್ ಇಸ್ ಇ ಬಿಲೀವ್ ಏನ್ ರಿಲಿಜನ್ ಇದೆ. ನಾವು ಏನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಪಾರ್ಸಿ ಬುದ್ಧಿಸಂ ಎಲ್ಲ ಹೇಳ್ಕೊಂಡು ಬರ್ತೀವಿ, ಅಟ್ ಇಟ್ಸ್ ಕೋರ್ ಒಳಗಡೆ ಇರುವ ಕೋರ್ ನಲ್ಲಿ ಇಟ್ ಹಸ್ ಟು ಪ್ರೀಚ್ ಕೈಂಡ್ನೆಸ್. ಅದು ಕೋರ್ ನಲ್ಲಿ ನಮಗೆ ಪ್ರೀಚ್ ಮಾಡುವ ಫಸ್ಟ್ ಲೆಸನ್ ಬಂದು ಕೈಂಡ್ನೆಸ್ ಪ್ರೀಚ್ ಮಾಡಬೇಕು. ಇಟ್ ಹ್ಯಾಸ್ ಟು ಪ್ರೀಚ್ ಕ್ಲೀನ್ಲಿನೆಸ್. ಇದು ಗಾಂಧೀಜಿ ಅವರು 1920 ದಲ್ಲಿ ಎಕ್ಸ್ಟೆನ್ಸಿವ್ಲಿ ಮಾತಾಡಿದ್ರು. ಒಂದು ರಿಲಿಜನ್ ನೀವು ನಿಮ್ಮ ಟೆಂಪಲ್, ನಿಮ್ಮ ಮಾಸ್ಕ್, ನಿಮ್ಮ ಚರ್ಚ್ ನೀವು ಶುದ್ಧವಾಗಿ ಇಟ್ಕೊಳ್ಳಿಕ್ಕೆ ಆಗಿಲ್ಲನ, ನಿಮ್ಮ ಮನಸ್ಸು ಶುದ್ಧವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಬಹುಶಃ ಅದಕ್ಕೆ ನಾವು ಸ್ವಚ್ಛ ಭಾರತ ಮಾಡಿಕೊಂಡು 150 ವರ್ಷದಲ್ಲಿ ಬಹಳ ಗಂಭೀರವಾಗಿ ಈ ವರ್ಷ ಮಾಡಿಕೊಂಡು ಬರ್ತಾ ಇದೀವಿ. ಮನೆ ಸ್ವಚ್ಛವಾಗಿ ಇಟ್ಕೊಳ್ಳಿ, ನೀವಿರುವ ಜಾಗ ಸ್ವಚ್ಛವಾಗಿ ಇಟ್ಕೊಳ್ಳಿ, ಟೆಂಪಲ್ ಸ್ವಚ್ಛವಾಗಿ ಇಟ್ಕೊಳ್ಳಿ. ಇದು ಗಾಂಧೀಜಿ ಅವ್ರಿಗೆ ಫಸ್ಟ್ ಟೈಮ್ ಸೌತ್ ಆಫ್ರಿಕಾದಲ್ಲಿ ಎಲ್ಲ ಕಡೆ ಬಹಳ ಕ್ಲೀನ್ ನೋಡಿಕೊಂಡು ಬಂದಿದ್ದವರು ಫಸ್ಟ್ ಟೈಮ್ ನಮ್ಮ ಕಾಶಿ ವಿಶ್ವನಾಥ್ ಟೆಂಪಲ್ದಲ್ಲಿ ನೋಡಿದ್ದಾರೆ ಇಷ್ಟು ಗಲೀಜಾಗಿ ಒಂದು ಟೆಂಪಲ್ ಇದೆ. ಆಮೇಲೆ ಅವರೇ ಹೋಗಿ ಕ್ಲೀನ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಆ ತರ ಮನುಷ್ಯ. ಬಿಕಾಸ್ ನಾವೇನು ಎಲ್ಲ ಡಿಸ್ಟಾರ್ಟ್ ಮಾಡಿ ಡೈವರ್ಟ್ ಮಾಡಿಬಿಟ್ಟಿದ್ದೀವಿ ಗಾಂಧೀಜಿ ಅವ್ರ ಬಗ್ಗೆ ಲಾಸ್ಟ್ 20 ವರ್ಷದಲ್ಲಿ. ವಿ ಹ್ಯಾವ್ ಡೈವರ್ಟೆಡ್ ಸೋ ಮಚ್. ಅವರು ಬಹಳ ಹೆಣ್ಮಕ್ಳ ಮೇಲೆ ಬಹಳ ಪ್ರೀತಿ ಮಹಾತ್ಮ ಗಾಂಧಿ ಅವರು 150 ವರ್ಷದಲ್ಲಿ. ಇನ್ನೊಂದು ನಾವು ತಿಳ್ಕೊಳ್ಳುವುದು ದಿ ಕಾನ್ಸೆಪ್ಟ್ ಆಫ್ ವುಮನ್ ಇನ್ ನ್ಯೂ ಇಂಡಿಯಾ. ನಮ್ಮ ರಿಷಬ್ ಶೆಟ್ಟಿ ಅವರು ಮೂವಿ ಎಲ್ಲ ಒಂದು ಎರಡು ಮೂರು ಮೂವಿನ ನೋಡುವಾಗ ಒನ್ ಥಿಂಗ್ ಐ ಹ್ಯಾವ್ ಅಂಡರ್ಸ್ಟುಡ್ ಇಸ್ ಅವರು ಬಹಳ ಹೆಣ್ಮಕ್ಳಿಗೂ ವೆರಿ ಪವರ್ಫುಲ್ ಕ್ಯಾರೆಕ್ಟರ್ಸ್ ಕೊಡ್ತಾರೆ. ಮಣಿರತ್ನಂ ಇಸ್ ಒನ್ ಗೈ. ನಮ್ಮ ತಮಿಳಲ್ಲಿರುವ ಮಣಿರತ್ನಂ ಅವರು ಹಿ ಗಿವ್ಸ್ ಲಾಟ್ ಆಫ್ ಪವರ್ಫುಲ್ ಕ್ಯಾರೆಕ್ಟರ್ ಟು ವುಮನ್. ವುಮನ್ ಶಕ್ತಿ ಅಂದ್ರೆ ನರಿಶಕ್ತಿ ಏನ್ ಹೇಳ್ತೀವಿ ಬಹಳ ಇಂಪಾರ್ಟೆಂಟ್ ರೋಲ್ ಅಲ್ಲಿ ಇರ್ತದೆ. ದ ಮೂವಿ ಟರ್ನಿಂಗ್ ಪಾಯಿಂಟ್ ಅವರಲ್ಲಿ ಆಗ್ತದೆ. ಅವರೇ ಬಂದು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಗಿರ್ತಾರೆ. ದ ಹೋಲ್ ಮೆಸೇಜ್ ಗೆಟ್ಸ್ ಕನ್ವೇ ಥ್ರೂ ಅ ವುಮನ್ ಲೇಡಿ ಮೂಲಕ. ಸೊ ಗಾಂಧೀಜಿ ಲೈಫ್ ತಾವು ನೋಡಿದಿರ 150 ವರ್ಷದಲ್ಲಿ ಅವ್ರಿಗಿರುವ ಎಲ್ಲ ಪ್ರೀತಿಯ ಪರ್ಸನಲ್ ಸೆಕ್ರೆಟರೀಸ್, ಅವ್ರ ಅಸಿಸ್ಟೆಂಟ್ಸ್, ಅವ್ರ ಜೊತೆಗೆ ಚೆನ್ನಾಗಿ ನೋಡಿಕೊಳ್ಳೋರು ಎಲ್ಲರೂ ಕೂಡ ವುಮನ್. ಅವರು ಅವ್ರ ವೈಫ್ಗೆ ಅವರು ಎಷ್ಟು ಮರ್ಯಾದೆ ಅವರು ಕಸ್ತೂರ್ಬಾ ಗಾಂಧಿ ಕೊಟ್ಟಿದ್ದಾರೋ ಅದೇ ತರ ಹಿ ಹಸ್ ಗಿವನ್ ಲಾಟ್ ಆಫ್ ರೆಸ್ಪೆಕ್ಟ್ ಟು ಅದರ್ ವುಮನ್. ಸಿಕ್ಕಾಪಟ್ಟೆ ಔಟ್ ಸೈಡ್ ವುಮನ್ ಸೌತ್ ಆಫ್ರಿಕಾದಲ್ಲಿ ಇಂಡಿಯಾ ಬರೇ ಜೊತೆಗೆ ಇಟ್ಕೊಂಡಿದ್ದಾರೆ, ಎನ್ಕರೇಜ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಸರೋಜಿನಿ ನಾಯ್ಡು ಅವರು. ಇತ್ತೀಚೆಗೆ 150 ವರ್ಷದಲ್ಲಿ ನನಗೊಂದು ಭಾವನೆ ಏನಿದೆ, ಒಂದು ಹೆಣ್ಮಕ್ಕಳಿಗೂ ಇನ್ನೂ ಕೂಡ ಇಂಡಿಯಾದಲ್ಲಿ ದ ಕೈಂಡ್ ಆಫ್ ಎಫರ್ಟ್ ಅಂಡ್ ಫ್ರೀಡಮ್ ಅವ್ರಿಗೆ ಏನು ಕೊಡಬೇಕೋ ಇನ್ನೂ ನಾವು ಕೊಡ್ತಾ ಇಲ್ಲ. ಇನ್ನೊಂದು 50% ಆಫ್ ಶಕ್ತಿನ ರಿಲೀಸ್ ಆಗಿಲ್ಲ. ಗಾಡಿ ಓಡ್ತಾ ಇದೆ, ಬಟ್ ಸಮ 50% ಆಫ್ ಎನರ್ಜಿನ ಗಾಡಿ ಒಳಗಡೆ ಇದೆ, ಅದು ರಿಲೀಸ್ ಮಾಡಬೇಕಾಗ್ತದೆ. ಇದು ಗಾಂಧೀಜಿಗೆ ಒಬ್ಬರು ಹೇಳಿದ್ದಾರೆ, ನೀವು ಹೆಣ್ಮಕ್ಳಿಗೆ ಇಷ್ಟು ಮರ್ಯಾದೆ ಕೊಡ್ತಾ ಇದ್ದೀರಲ್ವಾ, ಹೆಣ್ಮಕ್ಳಿಗೆ ನಾವೇ ಪಾಪ ಅನ್ ಕೊಡ್ಬೇಕಾಣೆ. ಗಾಂಧೀಜಿ ಹೇಳಿದ್ದು ಪಾಪ ಅನ್ ಯಾರು ಕೊಡಬೇಕನ್ನ ಅವಶ್ಯಕತೆ ಇಲ್ಲ. ದ ಹೋಲ್ ಕಾನ್ಸೆಪ್ಟ್ ಆಫ್ ಹ್ಯುಮ್ಯಾನಿಟಿ ಅನ್ನು ನೋಡಿದೀರನ್ನ, ಅದು ಹೆಣ್ಮಕ್ಳಲ್ಲಿ ಬಂದಿರುವುದೇ ಹ್ಯುಮ್ಯಾನಿಟಿ. ಸೊ ಯಾರಿಗೂ ತಾವು ಪಾಪಾನ ಒಂದು ಕೊಟ್ಟು ರಿಸರ್ವೇಷನ್ ಒಂದು ಕೊಟ್ಟು ಹೆಣ್ಮಕ್ಳಿಗೆ 33% ರಿಸರ್ವೇಷನ್ ಒಂದು ಕೊಟ್ಟು ನೀವು ಮೇಲೆ ಕರ್ಕೊಂಡು ಬರಬೇಕನ್ನ ಅವಶ್ಯಕತೆ ಇಲ್ಲ. ಯಾವಾಗ ನೀವು ಆ ಮೈಂಡ್ ಸೆಟ್ ಬ್ರೇಕ್ ಮಾಡ್ತಿರೋ ಅವತ್ತೇ ಹೆಣ್ಮಕ್ಳ ಮೇಲೆ ಮರ್ಲಿಕ್ಕೆ ಶುರು ಮಾಡ್ತಾರೆ. ಯು ಜಸ್ಟ್ ಬ್ರೇಕ್ ದಟ್ ಮೈಂಡ್ ಸೆಟ್. ಗಾಂಧೀಜಿಸ್ ಐಡಿಯಾ ಮೈಂಡ್ ಸೆಟ್ ಫಸ್ಟ್ ಬ್ರೇಕ್ ಮಾಡಿ ಬಿಸಾಡಿ. ಹೆಣ್ಮಕ್ಳು ಸ್ವಲ್ಪ ಕೆಳಗಡೆ ಸ್ವಲ್ಪ ವೀಕು, ನಾವು ಅವ್ರಿಗೆ ರಿಸರ್ವೇಷನ್ ಕೊಡಬೇಕಾ? ತಾವು ನೋಡಿದ್ನ ಕರ್ನಾಟಕದಲ್ಲಿ ಮೊನ್ನೆ ಮಾಡಿದೀವಿ, ನೈಟ್ ಕರ್ನಾಟಕದಲ್ಲಿ ಹೆಣ್ಮಕ್ಳು ಕೆಲಸ ಮಾಡಬಹುದು ಪೇಪರ್ದಲ್ಲಿ ತಾವು ನೋಡಿರಬಹುದು. 50-70 ವರ್ಷ ಆದ ಮೇಲೆ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಆ ಲಾ ನಾವು ವಾಪಸ್ ತಗೊಂಡಿದ್ದೀವಿ. 6 PM to 6 AM ಬಂದು ಹೆಣ್ಮಕ್ಳು ಕೆಲಸ ಮಾಡ್ಲಿಕ್ಕೆ ಸರ್ಕಾರದಲ್ಲಿ ಪರ್ಮಿಷನ್ ಅಲ್ಲ. ಮೊನ್ನೆ ಅದು ಓಪನ್ ಮಾಡಿದೀವಿ ಬೆಂಗಳೂರದಲ್ಲಿ. ಆಲ್ ಓವರ್ ಕರ್ನಾಟಕ ಕೆಲಸ ಮಾಡಬಹುದು, ಪ್ರೊವೈಡೆಡ್ ಕಂಡೀಷನ್ಸ್ ಇದೆ. ಯಾಕೆ ನಮ್ಮ ಭಾವನೆ ಏನು, ಹೆಣ್ಮಕ್ಳು ನೈಟ್ ನಡ್ಕೊಂಡು ಬರುವಾಗ ಅವ್ರಿಗೊಂದು ಸೇಫ್ಟಿ ಇರಲ್ಲ. ಗಾಂಧೀಜಿ ಹೇಳಿದ್ದು ಯಾವಾಗ ಒಂದು ಹೆಣ್ಮಕ್ಳು ಎಲ್ಲ ಬಂಗಾರ ಹೆಂಗಾರ ಹಾಕೊಂಡು ಫ್ರೀಯಾಗಿ ನಡ್ಕೊಂಡು ಬರ್ತಾರೋ ಅವತ್ತು ಇಂಡಿಯಾ ನಿಜವಾಗಿ ಇಂಡಿಪೆಂಡೆಂಟ್ ಸಿಕ್ಕಿತ್ತು. ಸೊ ಆ ತರ ಇಂಡಿಯಾ ಇನ್ನೂ ನಮಗೆ ಸಿಕ್ಕಿಲ್ಲ. ಸೊ ಬಹುಶಃ ಹೆಣ್ಮಕ್ಳಿಗೆ ನಾವು ಪ್ರೊಟೆಕ್ಷನ್ ಕೊಡಬೇಕು, ನೈಟ್ ಔಟ್ ಸೈಡ್ ಬಿಡಬಾರದು, ಈ ತರ ನಮ್ಮ ಭಾವನೆ ಇದೆ. ಬಟ್ ಸಮೌ ಐ ಹ್ಯಾವ್ ಎ ಫೀಲಿಂಗ್ ಟೈಮ್ ಹ್ಯಾಸ್ ಕಮ್. ನಾವು ಯಾವಾಗಲೂ ಒಳ್ಳೆ ಟೈಮ್ ನೋಡಿ ಪೂಜೆ ಮಾಡಿ ಆ ಟೈಮ್ ಬರಬೇಕನ್ನು ಹೇಳೋದು ಬಿಟ್ಟು ಆ ಟೈಮ್ ರಿಯಲಿ ಬಂದಾಯ್ತು. ಸೊ ಈ 50% ಏನಿದೆ ಎನರ್ಜಿ ರಿಲೀಸ್ ಮಾಡುವ ಟೈಮ್ ಬಂದಾಯ್ತು. 1920 ಗಾಂಧೀಜಿ ಹೇಳಿದ್ದು 2029. ಸೊ 99 ವರ್ಷ ಆಯ್ತು ಗಾಂಧೀಜಿ ಆ ಮಾತು ಹೇಳಿ. ಸೊ ಖಂಡಿತವಾಗಿ ಈ ಕಾರ್ಟೂನ್ ಹಬ್ಬದಲ್ಲಿ ನಾವೆಲ್ಲರೂ ಕೂಡ ವಿ ವಿಲ್ ಮೇಕ್ ಎ ವೆರಿ ರಿಯಲ್ ರಿಫಾರ್ಮ್ ಟು ಆರ್ ಸೆಲ್ಫ್. ನಮ್ಮ ಮನೆಯಲ್ಲಿರುವ ತಾಯಿ, ನಮ್ಮ ಮನೆಯಲ್ಲಿರುವ ಮಗಳು, ನಮ್ಮ ಮನೆಯಲ್ಲಿರುವ ನಮ್ಮ ತಂಗಿ ಅಕ್ಕ ಅವ್ರಿಗೂ ಫಸ್ಟ್ ಅಂದ ಮರ್ಯಾದೆ ಏನ್ ಬೇಕೋ ಕೊಡೋಣ. ನಾಟ್ ಬಿಕಾಸ್ ದೇ ಆರ್ ವುಮನ್, ನಾಟ್ ಬಿಕಾಸ್ ದೇ ಆರ್ ವೀಕ್, ನಾಟ್ ಬಿಕಾಸ್ ವಿ ನೀಡ್ ಟು ಗಿವ್ ದಮ್, ಓನ್ಲಿ ಬಿಕಾಸ್ ನಮ್ಮ ಒಳಗಡೆ ಇರುವ ಈಗೋ ಬ್ರೇಕ್ ಮಾಡಿ ಅವ್ರ ಚೈನ್ ನಾವು ರಿಲೀಸ್ ಮಾಡಬೇಕು ಅಂತ ಗಾಂಧೀಜಿ ಅವರು 99 ವರ್ಷಕ್ಕೆ ಮುಂಚೆ ಹೇಳಿದ್ದು. ಮೂರನೇ ತಾವು ನೋಡಿದಿರನ್ನ ಅಂದ್ರೆ ಹಿಂದೂ ಮುಸ್ಲಿಂ ನಾವು ಹೇಳ್ಬಿಟ್ಟು ಒಂದು ಕಮ್ಯುನಲ್ ಹಾರ್ಮನಿ ಬಗ್ಗೆ ನಾವು ಎಲ್ಲಿ ಎಲ್ಲ ಕಮ್ಯುನಲ್ ಹಾರ್ಮನಿ ಇದೋ ಗಾಂಧೀಜಿ ಫೋಟೋ ಹಾಕಿ ಹಿಂದೂ ಮುಸ್ಲಿಂ ಆ ತರ ನಾವು ಹಾಕೊಳ್ತೀವಿ. ನಾನು ಕೂಡ ಚಿಕ್ಕಮಗಳೂರು ಎಸ್ ಪಿ ಇರುವಾಗ ದತ್ತಪೀಠದಲ್ಲಿ ಯಾವಾಗಲೂ ನಮ್ಮ ಹಿಂದೂ ಮುಸ್ಲಿಂ ಫ್ರೆಂಡ್ಸ್ ಅವರು ಇಬ್ಬರು ಬಹಳ ಗಂಭೀರವಾಗಿ ಮಾಡುವ ಒಂದು ದತ್ತಪೀಠದಲ್ಲಿ ನಾನು ನಮ್ಮ ಸತೀಶ್ ಆಚಾರ್ಯ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ಈ ವರ್ಷ ತಮ್ಮ ಕಾರ್ಟೂನ್ಸ್ ನಾವು ಹಾಕೋಣ ಅಂದಿದ್ದೀವಿ. ತಾವು ನಮಗೊಂದು 10-12 ಕಾರ್ಟೂನ್ಸ್ ಮಾಡಿ ಕೊಡಬೇಕು. ತಾವು ಏನ್ ಕಾರ್ಟೂನ್ಸ್ ಹಾಕ್ತಿರೋ ದತ್ತಪೀಠ ಹೋಗುವ ದಾರಿಯಲ್ಲಿ ನಿಮ್ಮ ಕಾರ್ಟೂನ್ಸ್ ನಾವು ಇಟ್ಕೊಂಡು ಹೋಗ್ತೀವಿ. ಸೊ ಇವತ್ತು ಒಂದು 55,000-60,000 ಹಿಂದೂಸ್ ಅವರು ಬರ್ತಾರೆ, ಇನ್ನು 1 ತಿಂಗಳಾದ ಮೇಲೆ ಮುಸ್ಲಿಮ್ಸ್ ಅವರು 20,000 ಜನ ಬರ್ತಾರೆ. ಎಲ್ಲರೂ ತಮ್ಮ ಕಾರ್ಟೂನ್ ನೋಡ್ಕೊಂಡು ಹೋಗ್ಲಿ.
ಅದರಲ್ಲಿ ಫಸ್ಟ್ ಕಾರ್ಟೂನ್ ಸತೀಶ್ ಆಚಾರ್ಯ ಅವರು ನಮಗೆ ಬರೆದುಕೊಟ್ಟಿರುವುದು ಈಶ್ವರ್ ಅಲ್ಲ ತೇರೋ ನಾಮ್, ಈ ತರ ನಮಗೊಂದು ಬರೆದುಕೊಟ್ಟಿದ್ದಾರೆ. ಒಂದು ಒಂದು ಹಿಂದೂ ಹುಡುಗ ಒಬ್ಬ, ಮುಸ್ಲಿಂ ಹುಡುಗ ಒಬ್ಬ, ಕ್ರಿಶ್ಚಿಯನ್ ಹುಡುಗ ಒಬ್ಬ, ಎಲ್ಲರ ಮೇಲೆ ಗಾಂಧೀಜಿ ಅವರು ಕೈ ಹಾಕೊಂಡು, ಗಾಂಧೀಜಿ ಅವರು ಒಂಥರ ವಿತ್ ಟಿಪಿಕಲ್ ಪೋಸ್ಟ್ ನಲ್ಲಿ ಇರುವಾಗ ಫಸ್ಟ್ ನಾವು ಹಾಕಿದ್ವಿ. ಅದು ಬಹಳ ಪವರ್ಫುಲ್. ಅದು ನನಗೆ ಭಯ ಏನು, ನಮ್ಮ ಪೊಲೀಸ್ ಆಫೀಸರ್ಸ್ ಹೇಳಿದ್ರು ಸರ್ ಫಸ್ಟ್ ಈ ಕಾರ್ಟೂನ್ ಬಿಸಾಡ್ತಾರೆ ಸರ್, ಜನ ನೋಡಿ ಜನ ಬಂದು ಫಸ್ಟ್ ಈ ಕಾರ್ಟೂನ್ ಬಿಸಾಡ್ತಾರೆ. ಯಾಕೆನಾ ಹಿಂದೂ ಇರಲಿ ಮುಸ್ಲಿಂ ಇರಲಿ ಈ ತರ ಕಾರ್ಟೂನ್ಸ್ ಹಾಕುವಾಗ ಫಸ್ಟ್ ಜನ ಕಾರ್ಟೂನ್ ಕಿತ್ತು ಬಿಸಾಡ್ತಾರೆ ಸರ್, ಬಿಕಾಸ್ ಎಲ್ಲ ಕಡೆ ನಾವು ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಆಗಲ್ಲ. ಬಟ್ ನಾನು ಹೇಳಿದ್ದು ನಿಜವಾಗಿ ಇಡೋಣ, ಅವ್ರು ಬಿಸಾಡ್ತಾರ ಓವರ್ ನೈಟ್ ಪ್ರಿಂಟ್ ಮಾಡಿ ನೆಕ್ಸ್ಟ್ ಇನ್ನೊಂದು ಕಾರ್ಟೂನ್ ಇಡೋಣ, ಅವ್ರು ಬಿಸಾಡ್ತಾರ ಓವರ್ ನೈಟ್ ಪ್ರಿಂಟ್ ಮಾಡಿ ಇನ್ನೊಂದು ಇಡೋಣ. ಸೊ ಸುಮಾರು ಒಂದು 30 ದಿನ ನಾವು ಇಟ್ಟಿದ್ದೀವಿ, ಒಂದು ಕಾರ್ಟೂನ್ದಲ್ಲಿ ಒಂದು ಸ್ಕ್ರಾಚ್ ಯಾರು ಮಾಡಿಲ್ಲ. ಬಟ್ ನಮ್ಮ ಟಿಪಿಕಲ್ ಪೊಲೀಸ್ ಮೈಂಡ್ ಸೆಟ್ ಏನಿದೆ, ಓ ಬಹುಶಃ ಕಾರ್ಟೂನ್ ಅಟ್ಯಾಕ್ ಮಾಡ್ತಾರೆ, ಬ್ಲೇಡ್ ಹಾಕ್ತಾರೆ. ಜನ ಆ ಥರ ಇಲ್ಲ, ಅಟ್ ದ ಕೋರ್ ನಮ್ಮ ಜನ, ಅಟ್ ದ ಕೋರ್ ದಿ ರಿಯಲಿ ಡೋಂಟ್ ಥಿಂಕ್ ದೇ ಆರ್ ಹಿಂದೂಸ್ ಆರ್ ಮುಸ್ಲಿಮ್ಸ್. ನಮ್ಮ ಕೋರ್ನಲ್ಲಿ ಬಹಳ ಅಂತರವಾಗಿ ನಾವು ಇನ್ಸೈಡ್ ಹೋಗುವಾಗ, ನಮ್ಮ ಆತ್ಮ ಜೊತೆಗೆ ಹೋಗಿ ನಾವು ಟಚ್ ಮಾಡಿ ಬರುವಾಗ, ಯಾರೂ ಕೂಡ ಹಿಂದೂ ಮುಸ್ಲಿಂ ನಿಜವಾಗಿ ಹೇಳಲ್ಲ. ಇಂದ ಹಿಂದೂ ಮುಸ್ಲಿಂ ಕಾರಣ ಏನ್ ಬರ್ತಾ ಇದೆ, ಬಿಕಾಸ್ ಆಫ್ ದ ವೇ ವಿ ಬಿಹೇವ್, ವಿ ಲಿವ್ ಅವರ್ ಲೈಫ್, ದ ವೇ ವಿ ಆರ್ ಎಜುಕೇಟೆಡ್. ಒಂದು ಒಂದು ಎಕ್ಸಾಮಿನೇಷನ್ ನಲ್ಲಿ ಹೋಗ್ತೀರಾ, ಆರ್ ಕಾಲೇಜ್ ಅಡ್ಮಿಷನ್, ಸ್ಕೂಲ್ ಅಡ್ಮಿಷನ್ ಹೋಗುವಾಗ ಫಸ್ಟ್ ನಾವು ಫಿಲ್ ಮಾಡ್ಲಿಕ್ಕೆ ಹೇಳುವುದೇ ಮೇಲ್ ಆ ಫಿಮೇಲ್. ಅದು ಯಾಕೆ ಫಿಮೇಲ್ ಮೇಲ್ ಇಲ್ಲ, ಇಫ್ ಯು ಸಿ ಮೇಲ್ ಆ ಫಿಮೇಲ್ ಟಿಕ್ ಮಾಡಿ ಹೇಳ್ತೀವಿ, ಅದನ್ನಲ್ಲಿ ನಾವೇನು ಹೇಳ್ತಾ ಇದೀವಿ, ಮೇಲ್ ಇಸ್ ಬಿಫೋರ್ ಫಿಮೇಲ್ ಹೇಳ್ತೀವಿ. ಅದು ಯಾಕೆ ಫಿಮೇಲ್ ಮೇಲ್ ಇರಬಾರದು, ಫಿಮೇಲ್ ಬಿಫೋರ್ ಮೇಲ್? ಇದೆಲ್ಲ ಬಿಹೇವಿಯರಲ್ ಸೈನ್ಸ್. ತಲೆ ಒಳಗಡೆ ಹೋಗಿ 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 ಫಸ್ಟ್ ಮೇಲ್ ಯಾವಾಗಲೂ ನೆಕ್ಸ್ಟ್ ಫಿಮೇಲ್, ಮೇಲ್ ಪಿಕ್ ಮಾಡಿ. ಸೊ ವಿ ಆಲ್ವೇಸ್ ಬಿಲೀವ್ ಮೇಲ್ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಫಿಮೇಲ್. ಸೆಕೆಂಡ್, ಒಂದು ರಿಲಿಜನ್ ಹೇಳ್ತೀವಿ, ಹಿಂದೂವಾ ಮುಸ್ಲಿಮಾ ಕ್ರಿಶ್ಚಿಯನ್ ಅಂತ ಬರೀನಾ, ಅದನಲ್ಲಿ ಕೂಡ ಮೆಜಾರಿಟಿ ಹಿಂದೂ ಕಾರಣಕ್ಕೋಸ್ಕರ ಹಿಂದೂಯಿಸಂ, ಮುಸ್ಲಿಂ, ಕ್ರಿಶ್ಚಿಯಾನಿಟಿ, ಬುದ್ಧಿಸಂ ಇರುವ ಪಿಕ್ ಮಾಡಿ. ಇನ್ ದ ಬಿಹೇವಿಯರಲ್ ಚೇಂಜ್ ನಲ್ಲಿ ಏನಾಗ್ತದೆ, ವಿತೌಟ್ ಅವರ್ ನಾಲೆಜ್ ನಮ್ಮ ತಲೆ ಒಳಗಡೆ ಕೆಲವು ವಿಷಯ ಹೋಗ್ತಾ ಇದೆ. ಬೈ ವೇ ವಿ ಸಿ ಎ ಟಿವಿ, ಪೊಲಿಟಿಕಲ್ ಲೀಡರ್ಸ್ ಮಾತಾಡೋದು ನೋಡುವಾಗ, ಒಂದು ಕಮ್ಯುನಿಟಿ ಬಹಳ ಪವರ್ಫುಲ್ ಕಮ್ಯುನಿಟಿ, ಆ ಕಮ್ಯುನಿಟಿ ಫಸ್ಟ್ ನಮ್ಮ ಇಂಡಿಯಾದಲ್ಲಿ ಹುಟ್ಟಿದ್ದು, ಆ ಕಮ್ಯುನಿಟಿ ಏ ಇಂಡಿಯಾಕ್ ಸ್ವಂತ, ಇನ್ನೊಂದು ಕಮ್ಯುನಿಟಿಗೆ ಸ್ವಂತ ಇಲ್ಲ. ನಿಜವಾಗಿ ಹೇಳ್ಬೇಕಂದ್ರೆ ಇಫ್ ಯು ಲುಕ್ ಅಟ್ ದಿ ಕಾನ್ಸೆಪ್ಟ್ ಆಫ್ ರಿಲಿಜನ್, ನಾವು ಹಿಂದೂನೊಂದು ವರ್ಡ್ ಯೂಸ್ ಮಾಡಿದ್ದು ತುಂಬಾ ವರ್ಷ ಯೂಸ್ ಮಾಡಿಲ್ಲ. ಆಲ್ಮೋಸ್ಟ್ 13th century, 12th century ವರೆ ಎಲ್ಲಿ ಕೂಡ ನಾವು ಹಿಂದೂನೊಂದು ವರ್ಡ್ ಯೂಸ್ ಮಾಡಿಲ್ಲ. ಸ್ವಾಮಿ ವಿವೇಕಾನಂದ ಅವರು 1893 ಚಿಕಾಗೋ ಹೋಗಿ ಅದ ಫೇಮಸ್ ಭಾಷಣ ಕೊಡುವಾಗ ಅವ್ರು ಯಾರು ಹಿಂದೂನ ಯಾರು ಕರೀದಿಲ್ಲ ವಿವೇಕಾನಂದರವ್ರಿಗೆ. ಅವ್ರು ಹೇಳಿದ್ದಾರೆ, ದಿಸ್ ಮ್ಯಾನ್ ಇಸ್ ಕಮಿಂಗ್ ಫ್ರಮ್ ದ ಲ್ಯಾಂಡ್ ಆಫ್ ಹಿಂದೂ, HINDOO ಅಂತ ಕರೆದಿದ್ದಾರೆ. ಅಮೆರಿಕನ್ ಪೇಪರ್ಸ್, ಆ ಟೈಮ್ ಪೇಪರ್ಸ್ ಓದಿದ್ದೀರ್ನ, ಸ್ವಾಮಿ ವಿವೇಕಾನಂದ ದ ಜೆಂಟಲ್ ಸೈಂಟ್ ಫ್ರಮ್ ದ ಲ್ಯಾಂಡ್ ಆಫ್ ಹಿಂದೂ, HINDOO. ದ ಹೋಲ್ ಕಾನ್ಸೆಪ್ಟ್ ಆಫ್ ಹಿಂದೂ ಮುಸ್ಲಿಂ ಇಟ್ ಸ್ಟಾರ್ಟೆಡ್ ಇನ್ ದ ಲಾಸ್ಟ್ 110 years. 120 ವರ್ಷ ಬ್ರಿಟಿಷ್ ಅವರು ಬಂದ ಮೇಲೆ, ಡಿವೈಡ್ ಅಂಡ್ ರೂಲ್ ಪಾಲಿಸಿ ಬಂದ ಮೇಲೆ, ಸೆಪರೇಟ್ ಎಲೆಕ್ಟ್ರಲ್ ಸಿಸ್ಟಮ್ಸ್ ಬಂದ ಮೇಲೆ, ಹಿಂದೂಸ್ ಅವರು ವೋಟ್ ಮಾಡಬಹುದು, ಮುಸ್ಲಿಮ್ಸ್ ಅವರು ವೋಟ್ ಮಾಡಬಹುದು, ಬ್ರಿಟಿಷ್ ಅವರು ಸಿಸ್ಟಮ್ ತಗೊಳ್ಳುವಾಗ ಗಾಂಧೀಜಿ ಇಸ್ ದ ಓನ್ಲಿ ಗೈ ಯು ಆಪೆಸ್ಟ್. ಗಾಂಧೀಜಿ ಇಸ್ ದ ಓನ್ಲಿ ಗೈ. ಅವ್ರು ಮಾತ್ರ ಹೇಳಿದ್ದು, ಇಂಡಿಯಾದಲ್ಲಿ ಹಿಂದೂ ಮುಸ್ಲಿಂ ಸೆಪರೇಟ್ ವೋಟಿಂಗ್ ಸಿಸ್ಟಮ್ ತಗೊಂಡು ಬರಬಾರದು. ಎವ್ರಿ ಪರ್ಸನ್, ಮೊಹಮ್ಮದ್ ಅಲಿ ಜಿನ್ನಾ ವಾಂಟೆಡ್, ಹಿ ವಾಂಟೆಡ್ ಅ ಸೆಪರೇಟ್ ಸಿಸ್ಟಮ್ ಫಾರ್ ಮುಸ್ಲಿಂ ಅಂಡ್ ಹಿಂದೂ, ಹಿ ವಾಂಟೆಡ್ ಅ ಸೆಪರೇಟ್ ಸಿಸ್ಟಮ್ ಫಾರ್ ಮೇಲ್ ಅಂಡ್ ಫಿಮೇಲ್. ಗಾಂಧೀಜಿ ಅವರು ಕ್ಲಿಯರ್ ಆಗಿ ಹೇಳಿದ್ದು, ಯಾವ ಕಾರಣಕ್ಕೂ ಇರಬಾರದು. ಒಂದು ವೇಳೆ ತಾವು ಹಿಂದೂ ಮುಸ್ಲಿಂ ಸೆಪರೇಟ್ ತಗೊಂಡು ಬಂದಿದ್ದೀರನ, ಗಾಂಧೀಜಿ ಟಿಪಿಕಲಿ ಏನ್ ಮಾಡ್ತಾರೆ, ಫಾಸ್ಟಿಂಗ್ ಹೋಗ್ತಾರೆ. ಗಾಂಧೀಜಿ ಯಾರು ಕೈಗೆ ಹೊಡೆಯಲ್ಲ, ಔಟ್ ಸೈಡ್ ಬಂದು ಗಲಾಟ ಮಾಡಲ್ಲ, ಗುಂಪು ಸೇರ್ಕೊಂಡು ಬಂದು ಘೋಷಣೆ ಮಾಡಲ್ಲ, ಈ ಹಾಲ್ದಲ್ಲಿ ಆಡಿಟೋರಿಯಂ ಟೌನ್ ಹಾಲ್ದಲ್ಲಿ ಬುಕ್ ಮಾಡಿ ಭಾಷಣ ಕೊಡಲ್ಲ. ಗಾಂಧೀಜಿ ಅವರು ನಿಜವಾಗಿ ನನಗೆ ಸಮಾಧಾನ ಆಗಿಲ್ಲ ಅಂತ ಹೇಳಿದಾರನ, ಫಾಸ್ಟ್ ಮಾಡ್ತಾರೆ. 24 ಗಂಟೆ, 48 ಗಂಟೆ, 72 ಗಂಟೆ, 7 ದಿನ, 8 ದಿನ ಫಾಸ್ಟ್ ಮಾಡಿದ ಕಥೆ ಎಲ್ಲ ಇದೆ. ಅದನ್ನಲ್ಲಿ ಅವರು ಹೇಳ್ತಾರೆ, ನೀವು ತಪ್ಪು ಮಾಡ್ತಾ ಇದ್ದೀರಾ, ನೀವು ತಪ್ಪು ಮಾಡ್ಲಿಕ್ಕೆ ನಾನು ನಿಮಗೆ ಕಳಿಸಬೇಕು, ನನಗೆ ಪನಿಷ್ಮೆಂಟ್ ಕೊಡ್ತಾ ಇದ್ದೀನಿ. ಐ ಆಮ್ ಗಿವಿಂಗ್ ಪನಿಷ್ಮೆಂಟ್ ಆನ್ ಮೈ ಓನ್, ಈಸ್ ಅ ಓನ್ಲಿ ಲೀಡರ್ ಇನ್ ದ ಹೋಲ್ ವರ್ಲ್ಡ್ ಹೂ ಗೇವ್ ಪನಿಷ್ಮೆಂಟ್ ಆನ್ ಹಿಮ್ಸೆಲ್ಫ್ ಸೋ ದಟ್ ಅದರ್ ಫೆಲೋ ಗೆಟ್ಸ್ ರಿಫಾರ್ಮ್ಡ್. ಸೊ ಇಂದ ಹಿಂದೂ ಮುಸ್ಲಿಂ ಹಾರ್ಮನಿಯದಲ್ಲಿ ಏನಾಯ್ತು, ನಾವೆಲ್ಲ ಯೂಸ್ ಮಾಡಿಕೊಂಡಿದ್ದೀವಿ. ಒಂದು ಪೊಲಿಟಿಕಲ್ ಪಾರ್ಟಿ ಆಸ್ ಟೇಕನ್ ಮಹಾತ್ಮ ಗಾಂಧಿ ಆಸ್ ಎಸ್ ಐಕಾನ್, ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಇಸ್ ಟ್ರೈಂಗ್ ಟು ಟೇಕ್ ಮಹಾತ್ಮ ಗಾಂಧಿ ಆಸ್ ದೇರ್ ಐಕಾನ್. ನಾವು ಇದರಲ್ಲಿ ಮಹಾತ್ಮ ಗಾಂಧಿ ಅವರು ಸಿಕ್ಕಾಕೊಂಡ್ಬಿಟ್ಟು ನಮಗೆ ಏನಪ್ಪ ನಿಜವಾಗಿ ಇಂಡಿಯಾದಲ್ಲಿ ಮಾಡ್ತಾ ಇದ್ದಾರೆ. ಸೊ ಬ್ರಿಟಿಷ್ ಅವರು 1933 ಮಹಾತ್ಮ ಗಾಂಧಿ ಬಗ್ಗೆ ಒಂದು 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 ಹೇಳಿದ್ದಾರೆ, ಅದು ನಾನು ಖಂಡಿತವಾಗಿ ಓದಲೇಬೇಕು. ಟೇಕನ್ ಅ ನೋಟ್ಸ್ ಅಂಡ್ ಕಮ್. ಸೊ ಲಾರ್ಡ್ ವಿಲ್ಲಿಂಗ್ಟನ್, ಈ ವಾಸ್ ಅ ವೈಸ್ರಾಯ್ ಆಫ್ ಇಂಡಿಯಾ, 1933 ವೈಸ್ರಾಯ್ ಅವರು ಅವರು ಗಾಂಧೀಜಿ ಬಗ್ಗೆ ಡಿಫೈನ್ ಮಾಡ್ತಾರೆ. ಅವ್ರು ಏನ್ ಹೇಳ್ತಾರೆ, ಇಟ್ಸ್ ಅ ಬ್ಯೂಟಿಫುಲ್ ವರ್ಲ್ಡ್, ಬಹಳ ಸುಂದರ ವರ್ಲ್ಡ್ ಇದು, ಗಾಂಧೀಜಿ ಮಾತ್ರ ಪರ್ಫೆಕ್ಟ್ ನ್ಯೂಸೆನ್ಸ್ ಆಗಿದ್ದಾನೆ. ಇಫ್ ಇಟ್ ವಾಸ್ ಇನ್ ಫಾರ್ ಗಾಂಧಿ, ಹೂ ಇಸ್ ರಿಯಲಿ ಅ ಪರ್ಫೆಕ್ಟ್ ನ್ಯೂಸೆನ್ಸ್, ಅಟ್ ದ ಬಾಟಮ್ ಆಫ್ ಎವ್ರಿ ಮೂವ್ ಹಿ ಮೇಕ್ಸ್, ಗಾಂಧೀಜಿ ಮಾಡುವ ಒಂದೊಂದು ಮೂವ್ ನಲ್ಲಿ ಕೂಡ ಒಂದು ಪೊಲಿಟಿಕಲ್ ಮ್ಯಾನುವರಿಂಗ್ ಇಟ್ಟುಕೊಂಡೆ ಗಾಂಧಿ ಮಾಡುವುದು. ಅಮೆರಿಕನ್ ಪ್ರೆಸ್ ಹೇಳ್ತಾರೆ, ಗಾಂಧೀಜಿ ಒಂದು ಬಹಳ ಒಳ್ಳೆಯ ಮನುಷ್ಯ, ಆತರ ಹೇಳ್ತಾರೆ. ಗಾಂಧೀಜಿ ಫಾಸ್ಟಿಂಗ್ ಮಾಡ್ಲಿಕ್ಕೆ ಕೂತಿದ್ದಾರೆ, ವರ್ಲ್ಡ್ ಪ್ರೆಸ್ ಎಲ್ಲ ಬಂದು ಗಾಂಧೀಜಿ ಫಾಸ್ಟಿಂಗ್ ಕೂತಿದ್ದಾರೆ, ಆಲ್ ಓವರ್ ದ ವರ್ಲ್ಡ್ ಬರೀತಾರೆ.
ಬಟ್ ಗಾಂಧೀಜಿ ದೊಡ್ಡ ಒಂದು ಡ್ರಾಮಾ ಮಾಸ್ಟರ್. ಇಟ್ ಈಸ್ ಟ್ರೂ ಇಂಡಿಯಾದಲ್ಲಿರುವ ಜನ ಎಲ್ಲ ಕೂಡ ಅನ್ಪ್ರಾಕ್ಟಿಕಲ್, ದೇವರ್ ನಂಬುವ ಸೂಪರ್ಸ್ಟಿಷಿಯಸ್ ಫಾಕ್, ಅವರೆಲ್ಲರೂ ಕೂಡ ಗಾಂಧೀಜಿ ಮೇಲೆ ಬಹಳ ಒಂದು ದೊಡ್ಡದಾಗಿ ಒಂದು ಇಟ್ಕೊಂಡಿದ್ದಾರೆ. ಈಸ್ ದ ಬಿಗ್ಗೆಸ್ಟ್ ಸ್ಕೌಂಡ್ರಲ್ ಅಲೈವ್ ಇನ್ ದ ಪ್ಲಾನೆಟ್. ಇದು 1933 ಲಾರ್ಡ್ ವಿಲ್ಲಿಂಗ್ಟನ್ ವೈಸ್ರಾಯ್ ಆಫ್ ಇಂಡಿಯಾ ಅವರು ಗಾಂಧೀಜಿ ಬಗ್ಗೆ ಹೇಳಿದ ಮಾತು. ಅದು ಗಾಂಧೀಜಿ ಇಂಡಿಯಾ ಬಹುಶಃ 1915 ಬಂದು 19 ವರ್ಷ ಆದ ಮೇಲೆ ಹೇಳಿತು. 1944 ಆಲ್ಬರ್ಟ್ ಐನ್ಸ್ಟೀನ್ ಅವರು ಗಾಂಧೀಜಿ ಬಗ್ಗೆ ಹೇಳ್ತಾರೆ. ಇನ್ನೂ ಒಂದು 11 ವರ್ಷ ಆದಮೇಲೆ ಆಲ್ಬರ್ಟ್ ಐನ್ಸ್ಟೀನ್ ಅವರು ಗಾಂಧೀಜಿ ಯಾರನ್ನು ಅವ್ರು ಹೇಳ್ತಾರೆ, ಈಸ್ ಅ ಲೀಡರ್ ಆಫ್ ಪೀಪಲ್ ಅನ್ಸಪೋರ್ಟೆಡ್ ಬೈ ಎನಿ ಔಟ್ವರ್ಡ್ ಅಥಾರಿಟಿ. ಅವರೊಂದು ದೊಡ್ಡ ಒಂದು ಜನನಾಯಕ, ಅವರು ಏನು ಕೂಡ ಅಥಾರಿಟಿ ಇಲ್ಲ ಅವ್ರಿಗೆ. ಈಸ್ ಅ ಪೊಲಿಟಿಷಿಯನ್ ಹೂ ಸಕ್ಸಸ್ ರೆಸ್ಟ್ ನಾಟ್ ಅಪಾನ್ ಕ್ರಾಫ್ಟ್. ಪೊಲಿಟಿಷಿಯನ್ ತರ ಅವರು ಜುಮ್ಲಾಲ ಮಾಡಲ್ಲ, ಟೆಕ್ನಿಕಲ್ ಡಿವೈಸ್ ಅವ್ರು ಮಾಡಲ್ಲ, ಅವರು ಕನ್ವಿನ್ಸಿಂಗ್ ಪವರ್ ನಲ್ಲಿ ಜನ ಅವ್ರಿಗೆ ನಂಬುತ್ತಾರೆ. ಈಸ್ ಅ ವಿಕ್ಟೋರಿಯಸ್ ಫೈಟರ್, ಎ ಮ್ಯಾನ್ ಆಫ್ ವಿಸ್ಡಮ್ ಅಂಡ್ ಹ್ಯುಮಿಲಿಟಿ, ಆರ್ಮ್ಡ್ ವಿತ್ ರಿಸಾಲ್ವ್ ಅಂಡ್ ಇನ್ಫ್ಲೆಕ್ಸಿಬಲ್ ಕನ್ಸಿಸ್ಟೆನ್ಸಿ. ಎಲ್ಲ ಅವ್ರ ಶಕ್ತಿ ಕೂಡ ಇಂಡಿಯಾದಲ್ಲಿರುವ ಜನತೆ ಮೇಲೆ ತಗೊಂಡು ಬರಲಿಕ್ಕೆ ಅವ್ರು ಕೊಟ್ಟಿದ್ದಾರೆ. ಎ ಮ್ಯಾನ್ ವಾಸ್ ಕನ್ಫ್ರಂಟೆಡ್ ದ ಬ್ರುಟಾಲಿಟಿ ಆಫ್ ಯೂರೋಪ್. ಯೂರೋಪ್ ದೇಶ ಮಾಡಿದ ಬ್ರುಟಾಲಿಟಿ ಇಂಡಿಯಾದಲ್ಲಿ ವಿತ್ ಇಸ್ ಡಿಗ್ನಿಟಿ ಆಫ್ ಹ್ಯೂಮನ್ ಬೀಯಿಂಗ್ ಅವರು ಕನ್ಫ್ರಂಟ್ ಮಾಡಿದ್ದಾರೆ. ಎವ್ರಿ ಟೈಮ್ ಹಿ ವಾಸ್ ಅ ಸುಪೀರಿಯರ್ ಹ್ಯೂಮನ್ ಬೀಯಿಂಗ್. ಎಲ್ಲಾ ಟೈಮ್ನಲ್ಲಿ ಕೂಡ ಬಹಳ ಒಂದು ಒಳ್ಳೆಯ ವ್ಯಕ್ತಿ. ಜನರೇಷನ್ಸ್ ಟು ಕಮ್ ಇಟ್ ಮೇ ವಿಲ್ ಸ್ಕಾರ್ಸ್ಲಿ ಬಿಲೀವ್ ಬಟ್ ಸಚ್ ಎಸ್ ಒನ್ ಎವರ್ ಲಿವ್ಡ್ ಇನ್ ಫ್ಲೆಶ್ ಅಂಡ್ ಬ್ಲಡ್ ವಾಕ್ಡ್ ಅಪಾನ್ ದಿಸ್ ಎರ್ತ್. ಇದು ಆಲ್ಬರ್ಟ್ ಐನ್ಸ್ಟೀನ್ ಅವರು ಗಾಂಧೀಜಿ ಬಗ್ಗೆ ಇನ್ನೊಂದು ಡಿಫ್ರೆಂಟ್ ವರ್ಷನ್ ಹೇಳಿದ್ದಾರೆ. ಎಕ್ಸಾಕ್ಟ್ಲಿ ಗಾಂಧೀಜಿ ಬಗ್ಗೆ ಇದೇ ಹೇಳುವುದು. ನೋಡುವ ದೃಷ್ಟಿಕೋನ ಬ್ರಿಟಿಷ್ ವೈಸ್ರಾಯ್ ಅವರು ನೋಡಿದ ದೃಷ್ಟಿಕೋನ ಬೇರೆ, ದ ಗ್ರೇಟ್ ಆಲ್ಬರ್ಟ್ ಐನ್ಸ್ಟೀನ್ ಅವರು ನೋಡಿದ ದೃಷ್ಟಿಕೋನ ಬೇರೆ. ಸೊ ಇದರಲ್ಲಿ ಗಾಂಧೀಜಿ ಅವರು ಸಿಕ್ಕಾಯ್ಕೊಂಡು ಅವರು ಟ್ರೂ ವರ್ತ್ ನಮಗೆ ಗೊತ್ತಾಗ್ತಾ ಇಲ್ಲ. ಒಂದು ಮನುಷ್ಯ ಲೈಫ್ ನಲ್ಲಿ ಸಿಂಗಲ್ ಅಥಾರಿಟಿ ತಗೊಂಡಿಲ್ಲ, ಪ್ರೈಮ್ ಮಿನಿಸ್ಟರ್ ಇಲ್ಲ, ಪ್ರೆಸಿಡೆಂಟ್ ಇಲ್ಲ, ಸಣ್ಣ ಕೌನ್ಸಿಲರ್ ಪೋಸ್ಟ್ ತಗೊಂಡಿಲ್ಲ. ಒಂದೇ ಸಾರಿ ಕಾಂಗ್ರೆಸ್ ಬಹಳ ಒತ್ತಾಯ ಮಾಡಿ ನಮ್ಮ ಬೆಳಗಾಂದಲ್ಲಿ 1921 ನ್ಯಾಷನಲ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಹಾಕಿಬಿಟ್ಟಿದ್ವಿ, ಅದು ಕೂಡ ಒಂದು ವರ್ಷ ಆದ ಮೇಲೆ ನನಗೆ ಬಿಟ್ಬಿಡಿ ಅಪ್ಪ ಬೇಡ ಅಂತ ಹೇಳಿದ್ದವರು. ಥ್ರೂಔಟ್ ಇಸ್ ಲೈಫ್ ಸಿಂಪಲ್ ಆಗಿ ಅವರು ಕೆಲಸ ಮಾಡಿಕೊಂಡು ಇಂದ ಇಂಪಾರ್ಟೆಂಟ್ ಮೆಸೇಜ್ ಅನ್ಟಚಬಿಲಿಟಿ. ಅನ್ಟಚಬಿಲಿಟಿ ಒಂದು ಧರ್ಮದಲ್ಲಿ ಇರಲೇಬಾರದು ಅಂತ ಹೇಳಿದವರು. ಡಿಪ್ರೆಸ್ಡ್ ಕ್ಲಾಸಸ್ನು ಬ್ರಿಟಿಷ್ ಅವರು ಹೆಸರಿಡುವಾಗ ಗಾಂಧೀಜಿ ಅವರು ಹರಿಜನ್ ಹೆಸರಿಟ್ಟಿದ್ದಾರೆ, ಚಿಲ್ಡ್ರನ್ ಆಫ್ ಗಾಡ್. ಯಾಕೆ ನೀವು ಡಿಪ್ರೆಸ್ ಕ್ಲಾಸಸ್ ಹೇಳ್ತಾರೆ, ಚಿಲ್ಡ್ರನ್ ಆಫ್ ಗಾಡ್. ಆ ತರ ಒಂದು ಮನುಷ್ಯ, ವುಮನ್ ಎಂಪವರ್ಮೆಂಟ್, 50% ನರಿಶಕ್ತಿ ಬಂದು ಇನ್ನು ನಮ್ಮ ದೇಶದಲ್ಲಿ ಅವರು ನಿಜವಾಗಿ ರಿಲೀಸ್ ಮಾಡ್ತಾ ಇಲ್ಲ. ಅದಕ್ಕೆ ಎಕ್ಸಾಂಪಲ್ ಆಗಿ ಅವ್ರ ಅಕ್ಕಪಕ್ಕದಲ್ಲಿ ವುಮನ್ ಇಟ್ಕೊಂಡೇ ತಿರುಗಾಡಿದವರು, ಅವರು ಸೆಕ್ರೆಟರಿ, ಅವ್ರು ಇಂಪಾರ್ಟೆಂಟ್ ಇರುವ ವ್ಯಕ್ತಿಗಳೆಲ್ಲರೂ ಕೂಡ. ಮೂರನೇದು, ಅವ್ರು ಹಿಂದೂ ಮುಸ್ಲಿಂ ಏನು ನಂಬಿಕೆ ಅವ್ರಿಗಿಲ್ಲ. ಯು ಆಲ್ವೇಸ್ ಬಿಲೀವ್ ಅಟ್ ದ ಕೋರ್, ನಮ್ಮ ಕೋರ್ ಒಳಗಡೆ, ಅಟ್ ದ ಕೋರ್ ವಿ ಆರ್ ಗ್ರೇಟ್ ಹ್ಯೂಮನ್ ಬೀಯಿಂಗ್ಸ್. ಕೈಂಡ್ನೆಸ್ ಕೊಡುವ ಒಂದು ರಿಲಿಜನ್ ಹಿಂದೂ ಮುಸ್ಲಿಂ ಎಲ್ಲ ಕೂಡ. ಆರ್ಟಿಫಿಷಿಯಲಿ ನಾವೇ ಬಂದು ನೀವು ಮಾತಾಡುವ ಭಾಷೆ ಬೇರೆ, ನೀವು ಹಾಕುವ ಡ್ರೆಸ್ ಬೇರೆ, ನೀವು ಪ್ರೇ ಮಾಡುವ ಪೊಸಿಷನ್ ಬೇರೆ, ನೀವು ಯಾರ ಜೊತೆಗೆ ತಿರುಗಾಡ್ತೀರೋ ಅವರು ಮಾತಾಡುವ ರೀತಿ ಬೇರೆ. ಇದರಲ್ಲಿ ನೀವೇ ಆರ್ಟಿಫಿಷಿಯಲ್ ಕ್ಲಾಸ್ ಮಾಡಿಕೊಂಡು ಹಿಂದೂ ಮುಸ್ಲಿಂ ಮಾಡಿ 1947 ಪಾರ್ಟಿಷನ್ ಆಗುವಾಗ ಹೇಗೆ ನಿಮಗೆ ಗೊತ್ತಿರುತ್ತದೆ, ಗಾಂಧೀಜಿ ಅವರು ಬೆಂಗಾಲ್ ಹೋಗಿದ್ದಾರೆ, ದೊಡ್ಡ ಒಂದು ವೈಲೆನ್ಸ್ ಆಗಿತ್ತು, 7 ಉಪವಾಸ. ಪಾರ್ಟಿಷನ್ ಯಾವಾಗ ಪಾರ್ಟಿಷನ್ ಆಗಿತ್ತು, ಒಂದು ಕಡೆ ನಮಗೆ ಖುಷಿ, ನಮಗೆ ಇಂಡಿಪೆಂಡೆನ್ಸ್ ಸಿಗ್ತಾ ಇದೆ, ಇನ್ನೊಂದು ಕಡೆ ನಮಗೆ ಬಹಳ ಒಂದು ಬೇಜಾರು, ಬಿಕಾಸ್ 40 lakh ಜನ ತೀರಿ ಹೋಗಿದ್ದಾರೆ. ಒಂದು 11 ದಿವಸದಲ್ಲಿ 40 lakh ಪೀಪಲ್ ಡೈಡ್. ಟ್ರೈನ್ ನಲ್ಲಿ ಸ್ಟಾಪ್ ಮಾಡಿ ಪಾಕಿಸ್ತಾನದಿಂದ ಇಂಡಿಯಾ ಬರುವ ಟ್ರೈನ್ ನಲ್ಲಿ ಬಾರ್ಡರ್ ನಲ್ಲಿ ಸ್ಟಾಪ್ ಮಾಡಿ ಜನ ಕೆತ್ತಲುದು, ಅವರು ಕೊಂದು ಫೈರ್ ಮಾಡೋದು. ಇಂಡಿಯಾದಲ್ಲಿಂದ ಪಾಕಿಸ್ತಾನ ಹೋಗುವ ಟ್ರೈನ್ ಬಾರ್ಡರ್ ನಲ್ಲಿ ಸ್ಟಾಪ್ ಮಾಡಿ ಅವ್ರಿಗೆ ಔಟ್ ಸೈಡ್ ತಗೊಂಡು ಬಂದು ಕೊಂದು ಫೈರ್ ಮಾಡುವುದು. 11 ನಲ್ಲಿ ಕ್ಲೋಸ್ ಟು 4 million 40 lakh ಜನ ತೀರಿ ಹೋಗಿದ್ದಾರೆ. ದಿಸ್ ಈಸ್ ಎಗೇನ್ಸ್ಟ್ ವಾಟ್ ಗಾಂಧಿ ಸುಡ್. ಅವರು 78 ವರೆಗೆ, ಗಾಂಧೀಜಿ ತೀರಿ ಹೋಗುವಾಗ 78 ಅವ್ರಿಗೆ, 78 ಗಾಂಧೀಜಿ ಏನೆಲ್ಲ ಆಗಬಾರದು ಪ್ರಾಮಾಣಿಕ ಪ್ರಯತ್ನ ಮಾಡಿದಾರೋ ಅದು 11 ಆಗಿ ಹೋಗಿತ್ತು. ಸೊ ಗಾಂಧೀಜಿಗೆ ಎಗೇನ್ ಗೊತ್ತು, ಓನ್ಲಿ ವೇ ನನ್ನ ಡಿಸ್ಪ್ಲೇಷರ್ ಎಕ್ಸ್ಪ್ರೆಸ್ ಮಾಡಬೇಕನ್ನ ಉಪವಾಸ ಇರಬೇಕು, ಪುನಃ 7 ಉಪವಾಸ ಇರುವ ಮನುಷ್ಯ ಅವರು. ಬಟ್ ಇನ್ನು 80 ಆದ ಮೇಲೆ ಕೂಡ ನಾವು ಹಿಂದೂ ಮುಸ್ಲಿಂ, ಹಿಂದೂ ವೋಟ್ ಬ್ಯಾಂಕ್, ಮುಸ್ಲಿಂ ವೋಟ್ ಬ್ಯಾಂಕ್, ಹಿಂದೂ ಈ ತರ ಇರಬೇಕು, ಮುಸ್ಲಿಂ ಈ ತರ ಇರುವಂತ ಹೇಳುವಾಗ ಗಾಂಧೀಜಿಗೆ ನಾವು ಮಾಡಿದ ದೊಡ್ಡ ಡಿಸರ್ವಿಸ್ ಇದೆ. ಯಾವಾಗ ನಾವು ಹಿಂದೂ ಮುಸ್ಲಿಂ ಒಂದು ಅಪ್ಲಿಕೇಶನ್ ಅಲ್ಲಿ ಹೋಗಿ ಫಿಲ್ ಮಾಡಿ ಬರ್ತೀವಿ, ಯಾವಾಗ ನಾವು ಬಂದು ಹಿಂದೂ ದೊಡ್ಡದ, ಮುಸ್ಲಿಂ ದೊಡ್ಡದ, ನಿಮ್ಮ ಧರ್ಮ ದೊಡ್ಡದ, ನಮ್ಮ ಧರ್ಮದವರು ದೊಡ್ಡದ ಅಂತ ಮಾತಾಡುವಾಗ ಒಂದು ಸ್ಟೇಜ್ ನಲ್ಲಿ ಗಾಂಧೀಜಿಗೆ ನಾವು ಮಾಡುವ ದೊಡ್ಡ ಅನ್ಯಾಯ ಅದು. ಬಿಕಾಸ್ ಈ ನೆವರ್ ಡಿಫ್ರೆನ್ಶಿಯೇಟೆಡ್, ಈ ನೆವರ್ ಡಿಸ್ಕ್ರಿಮಿನೇಟೆಡ್ ಆಲ್ ತ್ರೂ ಹಿಸ್ ಲೈಫ್. ಗಾಂಧೀಜಿ ಇಸ್ ಬಿಗ್ಗೆಸ್ಟ್ ಸಪೋರ್ಟರ್ಸ್. ಇನ್ಫ್ಯಾಕ್ಟ್ ಗಾಂಧೀಜಿ ಅವರು ಸೌತ್ ಆಫ್ರಿಕಾ ಕರ್ಕೊಂಡು ಹೋಗಿದೆ ಮುಸ್ಲಿಂ ಅವರು. ಗಾಂಧೀಜಿ ಅವ್ರಿಗೆ ಸೌತ್ ಆಫ್ರಿಕಾದಲ್ಲಿ ಫೀನಿಕ್ಸ್ ಸೆಟಲ್ಮೆಂಟ್ ಮಾಡುವಾಗ ದುಡ್ಡು ಇಲ್ಲ ಅಂತ ಹೇಳುವಾಗ ಫಸ್ಟ್ ಕಾಂಟ್ರಿಬ್ಯೂಟ್ ಮಾಡಿದ ಮುಸ್ಲಿಂ ಅವರು. ಸೊ ನಾವು ಹಿಸ್ಟ್ರಿ ಯಾರು ಸರಿಯಾಗಿ ಮಾತಾಡಲ್ಲ, ಬಹಳ ಎಮೋಷನಲಿ ಗಾಂಧೀಜಿ ಬಗ್ಗೆ ಮಾತಾಡಿ ಇದು ಅದನ್ನು ಹೇಳಿ ಅವ್ರಿಗೆ ಬಹಳ ಕೊಂದ್ಬಿಟ್ಟಿದ್ವಿ. ಇದು ಕುಂದಾಪುರದಲ್ಲಿ ಯಾಕೆ ಬಹಳ ಗಂಭೀರವಾಗಿ ಇದ್ರ ಬಗ್ಗೆ ನಾವು ಮಾತಾಡಬೇಕು. ಕುಂದಾಪುರದಲ್ಲಿ ಗಂಗೋಳಿ, ಬೈಂದೂರ್, ಕುಂದಾಪುರ, ಉಡುಪಿ, ಮ್ಯಾಂಗ್ಳೂರ್, ಈ ಬೆಲ್ಟ್ ನಲ್ಲಿ
ಸುಮಾರು ಒಂದು 20 ವರ್ಷದಲ್ಲಿ ತುಂಬಾ ಹಿಂದೂ ಮುಸ್ಲಿಂ ರಯಟ್ ನೋಡಿದ್ವಿ, ತುಂಬಾ ನೋಡಿದ್ವಿ. ವರ್ಷಕ್ಕೊಂದು 2, ವರ್ಷಕ್ಕೊಂದು 3 ರಯಟ್ ಆದ್ಮೇಲೆ ಎಲ್ಲ ಚೆನ್ನಾಗಿರ್ತೀವಿ. ನಾವು ಮುಸ್ಲಿಂ ಅಂಗಡಿಗೆ ಹೋಗ್ತೀವಿ, ಮುಸ್ಲಿಂ ಅವರು ನಮ್ಮ ಅಂಗಡಿಗೆ ಬರ್ತಾರೆ, ನಾವಿಬ್ರು ಸ್ವೀಟ್ ಕೊಡ್ತೀವಿ, ದೀಪಾವಳಿಗೆ ಅವರು ಬರ್ತಾರೆ, ರಂಜಾನ್ ನಾವು ಹೋಗ್ತೀವಿ. ಬಟ್ ಅದೆಲ್ಲ ಹಾರ್ಟ್ಲೊಂದು ಬರ್ತಾ ಇಲ್ಲ. ಇಟ್ ಇಸ್ ನಾಟ್ ಕಮಿಂಗ್ ಫ್ರಮ್ ಹಾರ್ಟ್. ಯಾಕೆಂದ್ರೆ ಹಾರ್ಟ್ಲೊಂದು ಬಂದಿತ್ತಿನ ಪುನಃ ನೆಕ್ಸ್ಟ್ ಇಯರ್ ಹಿಂದೂ ಮುಸ್ಲಿಂ ಗಲಾಟೆ ಆಗಬಾರ್ದು. ಪುನಃ ಒಂದು ವರ್ಷ ಬಿಟ್ಟು ಆಗ್ತದೆ, ಪುನಃ ಒಂದು ವರ್ಷ ಬಿಟ್ಟು ಆಗ್ತೇನೆ. ಸಮ್ಮ ಗಾಂಧಿ ಸ್ಪೀಚಿಂಗ್ ಮೆಸೇಜು ಒಳಗಡೆ ಹಾರ್ಟ್ ಒಳಗಡೆ ಹೋಗ್ತಾ ಇಲ್ಲ. ನನ್ನ ಭಾವನೆ, ನನ್ನ ಚಿಕ್ಕ ಭಾವನೆ ಇದು. ಖಂಡಿತವಾಗಿ ಕಾರ್ಟೂನ್ಸ್ ನಲ್ಲಿ ಐ ಥಿಂಕ್ ಇಂಡಿಯಾದಲ್ಲಿ ದ ಜಾಸ್ತಿ ಕಾರ್ಟೂನ್ ಯಾರ ಬಗ್ಗೆ ಬರೀದಾರ, ಮಹಾತ್ಮ ಗಾಂಧೀಜಿ ಅವ್ರ ಬಗ್ಗೆ ಇರಬೇಕು. ಅವ್ರ ಬಗ್ಗೆ ಎಲ್ಲಾ ಕಾರ್ಟೂನ್ಸ್ ಅವರು, ಸುರೇಂದ್ರ ಅವರು ಶುರು ಮಾಡಿ, ನರೇಂದ್ರ ಅವರು ಶುರು ಮಾಡಿ, ಇಲ್ಲಿರುವ ಗಣ್ಯ ವ್ಯಕ್ತಿಗಳು ಎಲ್ಲಾರು, ಸತೀಶ್ ಆಚಾರ್ಯ ಇಲ್ಲಿರುವ ಎಲ್ಲ, ನಮ್ಮ ಸಜಿದರೆ ಮಾಡಿ, ಎವ್ರಿ ಸಿಂಗಲ್ ಪರ್ಸನ್ ಮಹಾತ್ಮ ಗಾಂಧಿ ಬೇರೆ ಬೇರೆ ರೂಪದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ತೋರಿಸಿದ್ದಾರೆ. ಎವ್ರಿ ಸಿಂಗಲ್ ಥಿಂಗ್, ಇಷ್ಟು ಮಹಾತ್ಮ ಗಾಂಧಿ ಬಗ್ಗೆ ಮಾತಾಡಿ, ಮಹಾತ್ಮ ಗಾಂಧಿ ಬಗ್ಗೆ ಇಷ್ಟು ನಾವು ಹೇಳಿದ ಮೇಲೆ ಕೂಡ ಸಮ ಮೆಸೇಜ್ ಡೀಪ್ ಆಗಿ ಹೋಗ್ತಾ ಇಲ್ಲ. ಸೊ ಬಹುಶಃ ಈ ವರ್ಷ ತಾವು 150 ಈಶ್ವರಲ್ಲ ತೇರೋಣಾಮ ತಾವು ಹೇಳಿದ್ದು, ಅದು ಬಗ್ಗೆ ಒಂದು 4 ದಿವಸ ಕಾರ್ಟೂನ್ ಹಬ್ಬದಲ್ಲಿ ಮಹಾತ್ಮ ಗಾಂಧಿ ಫೋಕಸ್ ಮಾಡಿ ಮಾಡುವುದು ವೆರಿ ಸ್ಪೆಸಿಫಿಕ್ಲಿ. ಆಮೇಲೆ ಕೆಲವು ಭಾಷಾಕಾರಣರವರು ಬಂದು ಗಾಂಧೀಜಿ ಬಗ್ಗೆ ಮಾತಾಡುವಾಗ ಏನಾಗ್ತದೆ, ಯುವಕರವ್ರ ಮೈಂಡ್ ಒಳಗಡೆ ಗಾಂಧೀಜಿ ಬಗ್ಗೆ ಹೋಗ್ಲಿ. ಸೊ 4ನೇದು ಗಾಂಧೀಜಿ ಬಹಳ ಇಂಪಾರ್ಟೆಂಟ್ ಹೇಳಿದ್ದು, ನಾನು ಕೊನೆಯ 5-10 ನಿಮಿಷದಲ್ಲಿ ಇದ್ದೀನಿ. ಸೆಲ್ಫ್ ರಿಯಲೈನ್ಸ್. ಇತ್ತೀಚೆಗೆ ತಾವು ಒಂದು ತಮ್ಮ ಬಾಡಿ ತಾವು ನೋಡಿದೀರನ, ದಿಸ್ ಸೆಲ್ಫೋನ್ ಇಸ್ ಫ್ರಮ್ ಅ ಕಂಪನಿ ವಿಚ್ ವಿ ಡೋಂಟ್ ಈವನ್ ನೋ ವೈ ದೇ ಮ್ಯಾನುಫ್ಯಾಕ್ಚರ್ ದಿಸ್ ಸೆಲ್ಫೋನ್. ಇದು ಆಪಲ್ ಸೆಲ್ಫೋನ್ ಅದು. ಈ ಸೆಲ್ಫೋನ್ ಎಲ್ಲ ಕೂಡ 80,000-75,000 ನಾವು ತಗೊಳ್ತೀವಿ. ಬಟ್ ನಿಜವಾಗಿ ಆಪಲ್ ಒಂದು ಫೋನ್ ರಿಲೀಸ್ ಮಾಡಿದ ಮೇಲೆ ಇಂಟರ್ನೆಟ್ ನಲ್ಲಿ ವಾಟ್ ಇಸ್ ದ ಕಾಸ್ಟ್ ಆಫ್ ದಿಸ್ ಐಫೋನ್ ಒಂದು ಕ್ಯಾಲ್ಕುಲೇಟ್ ಮಾಡಿ ಬಿಡ್ತಾರೆ. ಹೊಸ ಐಫೋನ್ ಬಂದ ತಕ್ಷಣ ಒಂದು ಗ್ರೂಪ್ ಬಂದು ಆಪಲ್ ಫೋನ್ ಬಿಚ್ಚು ಎವ್ರಿ ಸಿಂಗಲ್ ಪಾರ್ಟ್ ಕ್ಯಾಲ್ಕುಲೇಟ್ ಮಾಡಿ ದಿಸ್ ಇಸ್ ದ ಕಾಸ್ಟ್ ಆಫ್ ಅನ್ ಐಫೋನ್. ದ ಕಾಸ್ಟ್ ಆಫ್ ಅನ್ ಐಫೋನ್ ಇಸ್ ನಾಟ್ ಇವನ್ 20%. ಇದು 20% ಕೂಡ ಇಲ್ಲ ಈ ಐಫೋನ್ ಖರ್ಚು. ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ 16,000 ಆಗ್ತದೆ, ಬಟ್ ನಾವು 85,000 ಕೊಟ್ಟಿದೀವಿ. ಇಂದ ಈ ಕಂಪನಿ ಆಪಲ್ ಏನು ನಾವು ಹೇಳ್ತಾ ಇದೀವಿ, ದಿಸ್ ಕಂಪನಿ ಇಸ್ ಪವರ್ಫುಲ್ ದನ್ 77 ಕಂಟ್ರೀಸ್ ಇನ್ ದ ವರ್ಲ್ಡ್. 77 ದೇಶ GDP ಏನಿದೆ, ಇಂದ ಆಪಲ್ ಮಾಡುವ ಕಂಪನಿ ಇಸ್ ಮೋರ್ ಪವರ್ಫುಲ್ ದನ್ 77 ಕಂಟ್ರೀಸ್. 77 ಕಂಟ್ರಿ ತಾವು ತಗೊಂಡು ಅವರಲ್ಲಿರುವ ಎಲ್ಲಾ ದುಡ್ಡು ಲೆಕ್ಕ ಮಾಡಿ ತಾವು ಒಂದು ಜಸ್ಟಿಸ್ ಸ್ಕೇಲ್ ದಲ್ಲಿ ಹಾಕಿದೀರನ, ದಿ ಆಪಲ್ಸ್ ಬ್ಯಾಕ್ ಬ್ಯಾಲೆನ್ಸ್ ವಿಚ್ ಇಸ್ ಹಿಟಿಂಗ್ ಅಬೌಟ್ $100 billion, ಇಟ್ ಇಸ್ ಮೋರ್ ದನ್ ದೋಸ್ ಕಂಟ್ರೀಸ್. ಅಷ್ಟು ಪವರ್ಫುಲ್ ವ್ಯಕ್ತಿ ಕ್ರಿಯೇಟ್ ಮಾಡಿದೀವಿ. ಸೊ ಗಾಂಧೀಜಿ ಯಾವಾಗಲೂ ಸೆಲ್ಫ್ ರಿಲಯನ್ಸ್ ಅಂತ ಹೇಳಿದ್ದು, ನಾವು ಎಲ್ಲರೂ ಕೂಡ ನಮ್ಮ ನಮ್ಮ ರೂಟ್ಸ್ಲಿಂದ ಬಿಚ್ಚು, ನಮ್ಮ ರೂಟ್ಸ್ಲಿಂದ ಔಟ್ಸೈಡ್ ಬಂದು ವಿ ಆರ್ ಗೆಟಿಂಗ್ ಡಿಪೆಂಡ್ ಆನ್ ಅ ಪರ್ಸನ್. ಯಾರು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಬಹುದು, ಯಾರು ಚೆನ್ನಾಗಿ ರೀಚ್ ಮಾಡಬಹುದು, ಯಾರು ಚೆನ್ನಾಗಿ ಜೋರಾಗಿ ಶಬ್ದವಾಗಿ ಮಾತಾಡಬಹುದು, ಬಹುಶಃ ಅವ್ರಿಗೆ ಓಟ್ ಮಾಡ್ತೀವಿ, ಆರ್ ಅವ್ರ ಪ್ರಾಡಕ್ಟ್ ತಗೊಳ್ತೀವಿ. ಆಲ್ ಓವರ್ ದ ವರ್ಲ್ಡ್ ಇದೇ ಆಗ್ತಾ ಇದೆ. ಸೊ ಅದಕ್ಕೆ ನಾನು ನಮ್ಮ ವಿಶ್ವ ಅವ್ರ ಬಗ್ಗೆ ಹೇಳುವಾಗ, ಕುಂದಾಪುರ್ಲೊಂದು ಬಂದ ಮೇಲೆ ಕೂಡ ಕುಂದಾಪುರ ಒಳಗಡೆ ಇಟ್ಕೊಂಡು ಇಲ್ಲಿ ಕೂತಿದ್ದಾರೆ. ಸೊ ದಟ್ ಇಸ್ ಅ ಬಿಗ್ ಥಿಂಗ್. ಚೇಂಜ್ ಆಗಿಲ್ಲ, ಮನುಷ್ಯ ಚೇಂಜ್ ಆಗಿಲ್ಲ. ಸೆಲ್ಫ್ ರಿಲಯನ್ಸ್ ಗಾಂಧೀಜಿ ಹೇಳಿದ್ದು, ದಿಸ್ ಇಸ್ ಅ ಗ್ರೇಟ್ ಕಂಟ್ರಿ, ನಮ್ಮಲ್ಲಿ ಎಲ್ಲ ಇದೆ, ದಯವಿಟ್ಟು ಮ್ಯಾಕ್ಸಿಮಮ್ ಸೆಲ್ಫ್ ರಿಲಯಂಟ್ ಆಗಿ ಇರಲಿಕ್ಕೆ ತಾವು ಪ್ರಯತ್ನ ಮಾಡಿ. ಸ್ವರಾಜ್ ವಿಲ್ ಆಲ್ವೇಸ್ ಕಮ್ ವಿತ್ ಸೆಲ್ಫ್ ರಿಲಯನ್ಸ್ ಅನ್ನು ಗಾಂಧೀಜಿ ಹೇಳಿದ ಇಂಪಾರ್ಟೆಂಟ್ ಮಾತು. ನಿಮಗೆ ಸುತಂತ್ರ ಸಿಗ್ಬೇಕನ್ನ, ನಿಮಗೆ ಇಂಡಿಪೆಂಡೆನ್ಸ್ ನಾಟ್ ಫ್ರಮ್ ಬ್ರಿಟಿಷ್, ಇಟ್ ಇಸ್ ಇಂಡಿಪೆಂಡೆಂಟ್ ಫ್ರಮ್ ಅಮೆರಿಕನ್ ಕಂಪನೀಸ್, ಜಪಾನ್ ಕಂಪನೀಸ್, ಇಂಡಿಪೆಂಡೆಂಟ್ ಫ್ರಮ್ ಎವ್ರಿ ಸಿಂಗಲ್ ಕಂಪನಿ. ನೀವು ಪರ್ಸನಲಿ ವೈಯಕ್ತಿಕವಾಗಿ ಇಂಡಿಪೆಂಡೆಂಟ್ ಇರಬೇಕು. ನಾವು ವೈಯಕ್ತಿಕವಾಗಿ ಇಂಡಿಪೆಂಡೆಂಟ್ ಇಲ್ಲ. ತಾವು ಸಿಂಪಲ್ ಆಗಿ ಒಂದು ಸ್ಕೂಲ್ ಹೋಗಿದ್ದೀರನ ಕೂಡ, ಆಲ್ ದ ಟೆಕ್ಸ್ಟ್ ಬುಕ್ಸ್ ಯು ರೀಡ್ ಆರ್ ಬ್ರಿಟಿಷ್ ಟೆಕ್ಸ್ಟ್ ಬುಕ್ಸ್. ನಮ್ಮ ಇಂಡಿಯಾದಲ್ಲಿರುವ ಹೀರೋ ಬಗ್ಗೆ ಒಬ್ಬ ಚೆನ್ನಾಗಿ ಬರಿಬೇಕನ್ನ ಬ್ರಿಟಿಷ್ ಹಿಸ್ಟೋರಿಯನ್ ಬೇಕು. ಶಿವಾಜಿ ಬಗ್ಗೆ ದ ಬೆಸ್ಟ್ ಬುಕ್ ಇಸ್ ರಿಟನ್ ಬೈ ಎ ಬ್ರಿಟಿಷ್ ಹಿಸ್ಟೋರಿಯನ್. ಜಾನ್ ಕೀ ಇಂಡಿಯಾ ಬಗ್ಗೆ ಬೆಸ್ಟ್ ಬುಕ್ ತಾವು ವರ್ಲ್ಡ್ ಅಲ್ಲಿ ನೋಡಿ ಓದಿದ್ದೀರನ್ನ, ಜಾನ್ ಕೀ ಬ್ರಿಟಿಷ್ ಅವರು ಬರೆದಿದ್ದು. ಇಫ್ ಲುಕ್ ಎಟ್ ಸಮ್ ಆಫ್ ದ ಗ್ರೇಟೆಸ್ಟ್ ಇಂಡಿಯನ್ ಹೀರೋಸ್, ಅವ್ರ ಎಲ್ಲಾ ಬುಕ್ ಕೂಡ ಅಮೆರಿಕನ್ಸು ಇಂಗ್ಲೆಂಡ್ಸ್ ಅವರು ಬಂದು ನಮಗೆ ಬರೆದು. ಬಹುಶಃ ಅದಕ್ಕೆ ಮಹಾತ್ಮ ಗಾಂಧಿ ಗಾಂಧಿ ಮೂವಿ ತಗೊಂಡಿದ್ದು ಕೂಡ ಬ್ರಿಟಿಷ್ ಅವರು. ಏನ ನಾವು ಮಾಡ್ತಾ ಇಲ್ಲ, ನಮ್ಮ ಹಿಸ್ಟ್ರಿ ಇನ್ನೊಬ್ಬರಿಗೆ ನಾವು ಆವಾಗಲೇ ಕೊಟ್ಟಾಯ್ತು. ಅವರು ನಮ್ಮ ಬಗ್ಗೆ ನಮ್ಮ ದೇಶದಲ್ಲಿ ಬಂದು ಬರೆದು ನಮಗೆ ಸೇಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬಹುಶಃ ನಮ್ಮ ರಿಷಬ್ ಶೆಟ್ಟಿ ಅವರು, ವೆನ್ ದೇ ಮೇಕ್ ಮೂವೀಸ್ ದೇ ಬ್ರಿಂಗ್ ಮೂವೀಸ್ ವಿಚ್ ಬ್ರಿಂಗ್ಸ್ ದ ಲೋಕಲ್ ಡೆಪ್ತ್. ನಮ್ಮ ಲೋಕಲ್ ಡೆಪ್ತ್ ಏನಿದೆ, ಸರ್ಕಾರಿ ಶಾಲೆ ಮೂವಿ ಇರಬಹುದು, ಡಿಫ್ರೆಂಟ್ ಮೂವಿ, ವಾಟ್ ಎವರ್ ಹಿ ಹಸ್ ಡನ್, ಹಿ ಹಸ್ ಟೇಕನ್ ದ ಲೋಕಲ್ ಡೆಪ್ತ್, ಲೋಕಲ್ ಫ್ಲೇವರ್, ಅದನ್ನಲ್ಲಿ ಒಂದು ಕ್ಯಾರೆಕ್ಟರ್ ಡೆವಲಪ್ ಮಾಡಿ ಮಾಡಿದ್ದಾರೆ. ಅದಕ್ಕೆ ಇವರೆಲ್ಲ ಬಂದು ಸಮ್ ಆಫ್ ದ ಡೈರೆಕ್ಟರ್ಸ್ ಯು ಆಲ್ ರೆಸ್ಪೆಕ್ಟ್, ರಿಷಬ್ ಶೆಟ್ಟಿ ಹಸ್ ಆಲ್ಸೋ ಟೇಕನ್ ದಟ್ ಲಿಸ್ಟ್ ಆಫ್ ಬೀಯಿಂಗ್ ದಟ್ ಎಮಿನೆಂಟ್ ಗೈ. ಸೊ ಇನ್ ದ ಸೆಲ್ಫ್ ರಿಲಯನ್ಸ್ ಬಹಳ ಬಹಳ ಇಂಪಾರ್ಟೆಂಟ್, ದ ವೇ ವಿ ಡ್ರೆಸ್, ದ ವೇ ವಿ ಟಾಕ್. ಬಹುಶಃ ಅದು ಕೂಡ ನಾನು ಇವತ್ತೊಂದು ವೇಸ್ಟ್ ಹಾಕೊಂಡು ಬಂದಿದ್ದೀನಿ. ಯಾವಾಗಲೂ ವೇಸ್ಟ್ ಹಾಕುವ ಮನುಷ್ಯ ಅಲ್ಲ, ಬಟ್ ಗಾಂಧೀಜಿ ಬಗ್ಗೆ ಮಾತಾಡ್ತೀವಿ, ಸೆಲ್ಫ್ ರಿಲಯನ್ಸ್ ಬಗ್ಗೆ ಮಾತಾಡ್ತೀವಿ. ಆದಷ್ಟು ನಾವು ಗಾಂಧೀಜಿ ತರ ಕಡಿಮೆ ಡ್ರೆಸ್ ಕೊಂಡ ಕಡಿಮೆ ಡ್ರೆಸ್ ಹಾಕೊಂಡು ಬರ್ಲಿಕ್ಕೆ ನನಗೆ ಧೈರ್ಯ ಇಲ್ಲ. ಸೊ ಅಟ್ ಲೀಸ್ಟ್ ನಾವು ನಮ್ಮ ತಮಿಳ್ನಾಡು, ಕರ್ನಾಟಕ, ಸೌತ್ ಇಂಡಿಯಾ, ಇಂಡಿಯಾ ಇದನ್ನಲ್ಲಿ ನಾವು ಹಾಕುವ ಒಂದು ಮುಂಡ ಹಾಕೊಂಡು ಹೋಗಿ ಬರೋಣ. ಬಿಕಾಸ್ ಈ ಸ್ಪೋಕ್ ಅಬೌಟ್ ಸೆಲ್ಫ್ ರಿಲಯನ್ಸ್, ಸೆಲ್ಫ್ ರಿಲಯನ್ಸ್ ಫಸ್ಟ್ ಎಜುಕೇಶನಲ್ಲಿ ಬರಬೇಕನ್ನು ಅವ್ರು ಹೇಳಿದ್ದು. ಎಜುಕೇಶನಲ್ಲಿ ನಿಜವಾಗಿ ಇಲ್ಲ ಸರ್,
ಯು ಟೇಕ್ ಎನಿ ಮ್ಯಾನೇಜ್ಮೆಂಟ್ ಬುಕ್, ನಮ್ಮಲ್ಲಿ ಎಲ್ಲ ಇದೆ. ಈ ಮೊಮೆಂಟ್ ಐ ಟಾಕ್ ಅಬೌಟ್ ವೇದಾಸ್, ಇಮಿಡಿಯೇಟ್ಲಿ ಹಿಂದೂ ಅದು ಬಿಜೆಪಿ ಅದು ಕಾಂಗ್ರೆಸ್ ಆಗಿಬಿಡುತ್ತೆ. ವೇದ ಎಲ್ಲ ಬರುವಾಗ ಅದು ಹಿಂದೂ ಇಲ್ಲ, ಮುಸ್ಲಿಂ ಇಲ್ಲ, ಕ್ರಿಶ್ಚಿಯನ್ ಇಲ್ಲ. ಅವತ್ತು ಇಂಡಿಯಾದಲ್ಲಿ ಆರೋಪ ಬರೆದೋಗಿದ್ದು 13ನೇ ಶತಮಾನದಲ್ಲಿ ಹಿಂದೂ ಹಿಂದೂನ್ ಬಂತು. ಎವ್ರಿ ಸಿಂಗಲ್ ಥಿಂಗ್ ಇಸ್ ಇನ್ ವೇದಾಸ್. ತಗೊಂಡಿದ್ದ ಅವನು ಪತಂಜಲಿ ಯೋಗ ಸೂತ್ರ ತಾವು ತಗೊಂಡ್ಬಿಟ್ಟಿದ್ದೀರನ್ನ, ಫಸ್ಟ್ ಒಂದು 10 ಸೂತ್ರದಲ್ಲಿ ಮ್ಯಾನೇಜ್ಮೆಂಟ್ ಬಗ್ಗೆ ಎಲ್ಲ ಮಾತಾಡಾಯಿತು. ನಾವು ಯಾವ ಮ್ಯಾನೇಜ್ಮೆಂಟ್ ಬುಕ್ ತಗೊಂಡು ನಮ್ಮ ಮೈಂಡ್ ಯಾವ ತರ ಇಟ್ಕೊಳ್ಬೇಕು, ನಮ್ಮ ಹಾರ್ಟ್ ಯಾವ ತರ ಇಟ್ಕೊಳ್ಬೇಕು, ಕಾನ್ಸ್ಟೆನ್ಸ್ ಯಾವ ತರ ಇಟ್ಕೊಳ್ಬೇಕು, ಥಿಂಕಿಂಗ್ ಯಾವ ತರ ಇಟ್ಕೊಳ್ಬೇಕು, ಇವೇನೆಲ್ಲ. ನಾವು ಮಾತ್ರ ಸರ್ ನಮ್ಮ ಮೈಂಡ್ 4 ಡಿವೈಡ್ ಮಾಡ್ತೀವಿ. ನಮ್ಮ ಮ್ಯಾನೇಜ್ಮೆಂಟ್ ನಲ್ಲಿ ಕಾನ್ಶಿಯಸ್ನೆಸ್ ಒಂದು, ಥಿಂಕಿಂಗ್ ಒಂದು, ಇಂಟಲೆಕ್ಟ್ ಒಂದು, ಆಮೇಲೆ ಇಂಟ್ಯೂಷನ್ ಒಂದು. ನಮ್ಮ ಮೈಂಡ್ 4 ಡಿವೈಡ್ ಮಾಡ್ತೀವಿ. ಇದು ಗಾಂಧೀಜಿಯವರು ಫಸ್ಟೇ ಹೇಳಿದ್ದು, 4 ವಿ ಹ್ಯಾವ್. ಇಂಟಲೆಕ್ಟ್ ಇದೆ, ಇಂಟ್ಯೂಷನ್ ಇದೆ, ಕಾನ್ಶಿಯಸ್ನೆಸ್ ಇದೆ, ಅಹಂಕಾರ ಅಹಂಕಾರ ಏನಿದೆ. ಇವು ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿದ್ದು. ಅಮೆರಿಕನ್ಸ್ ಅಂಡ್ ಯುರೋಪಿಯನ್ಸ್ ಮೈಂಡ್ 2 ಡಿವೈಡ್ ಮಾಡ್ತಾರೆ, ಇಂಟೆಲಿಜೆನ್ಸ್ ಅಂಡ್ ಕಾನ್ಶಿಯಸ್ನೆಸ್, ಎರಡೇ ಮೈಂಡ್. ಸೊ ನಾವು ಎಲ್ಲರೂ ಕೂಡ ಅಮೆರಿಕ, ಬ್ರಿಟಿಷ್ ಆ ಬುಕ್ಸ್ ತಗೊಂಡು ಮ್ಯಾನೇಜ್ಮೆಂಟ್ ಓದ್ತಾ ಇದೀವಿ. ಅದಕ್ಕೆ ನಮ್ಮ ಒಳಗಡೆ ಇಷ್ಟು ಸ್ಟ್ರೆಸ್ ಬಿಲ್ಡ್ ಆಗ್ತಾ ಇದೆ. ಲಾಟ್ ಆಫ್ ಸ್ಟ್ರೆಸ್ ಇಸ್ ಗೆಟಿಂಗ್ ಬಿಲ್ಡ್ ಇನ್ ಟು ಅಸ್ ಬಿಕಾಸ್ ವಿ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಅಹಂಕಾರ ಒಂದು ಇದೆ, ಈಗೋ ಅನ್ನೋದು ನಮಗಿದೆ. ಅಂದ್ ಈಗೋ ನೀವು ಕ್ಯಾಪ್ಚರ್ ನಲ್ಲಿಫೈ ಮಾಡುವ ತನಕ ಇಂಟಲೆಕ್ಟ್ ಔಟ್ಸೈಡ್ ಬರಲ್ಲ, ಬುದ್ಧಿ ಬರಲ್ಲ. ನಮಗೆ ಈಗೋ ಇರುವ ಕಾರಣಕ್ಕೋಸ್ಕರ ಮೇಲೆ ಕೆಳಗಡೆ ನೋಡ್ತೀವಿ, ಒಳ್ಳೆಯವರು ಕೆಟ್ಟವರು ನೋಡ್ತೀವಿ, ಹಿಂದೂ ಮುಸ್ಲಿಮ್ ನೋಡ್ತೀವಿ. ಇದು ಇಂಡಿಯನ್ ಫಿಲಾಸಫಿ, ಇಂಡಿಯನ್ ಮ್ಯಾನೇಜ್ಮೆಂಟ್. ಬಟ್ ವಿ ಡೋಂಟ್ ಟಚ್ ಈಗ, ಅಹಂಕಾರ ಮುಟ್ಟಲ್ಲ. ಸೊ ಬಹುಶಃ ಗಾಂಧೀಜಿ ಅವರು ಸೆಲ್ಫ್ ರಿಯಲೈಸೇಷನ್ ಹೇಳಿದ್ದು, ನಿಮ್ಮ ಊಟ ಮಾಡಿ ನಿಮ್ಮ ಥರ ಡ್ರೆಸ್ ಮಾಡಿ ಅದು 5% ಹೇಳಿದ್ದು. ಮೇನ್ ಹೇಳಿದ್ದು ನಿಮ್ಮ ಓಲ್ಡ್ ಎಜುಕೇಷನ್ ಸಿಸ್ಟಮ್ ನಾಲೆಜ್ ಬೇಸ್ ಏನಿದೆ ವಾಪಸ್ ತಗೊಂಡು ಬನ್ನಿ, ಅದನ್ನಲ್ಲಿ ಬದುಕು. ಲೆಟ್ ಆಲ್ ದ ವರ್ಲ್ಡ್ ಕಮ್ ಅಂಡ್ ಕಾಪಿ ದ ಇಂಡಿಯನ್ ನಾಲೆಜ್. ನಮ್ಮಲ್ಲಿ ಇರುವ ನಾಲೆಜ್ ಬಂದೆಲ್ಲ ಕಾಪಿ ಮಾಡಲಿ. ಲೆಟ್ ಇಸ್ ನಾಟ್ ಏಪ್ ಅನ್ ಅಮೆರಿಕನ್. ಬ್ಯಾಂಗ್ಳೂರಲ್ಲಿ ಒಂದು ಇಂಟರ್ವ್ಯೂ ಹೋಗುವಾಗ 36-37 ಡಿಗ್ರಿದಲ್ಲಿ ಒಂದು ಒಂದು ಇನ್ನರ್ ಬಣಿಯನ್ನು ಹಾಕಿ, ಆಮೇಲೆ ಶರ್ಟ್ ಹಾಕಿ, ಆಮೇಲೆ ಟೈ ಹಾಕಿ, ಆಮೇಲೆ ಕೋಟ್ ಹಾಕಿ, ತಾವು ಎಸಿ ಇಲ್ಲನ ಬೆವರು ಬಂದ್ಬಿಡ್ತದೆ. ಬಟ್ ಆ ಥರವೇ ಡ್ರೆಸ್ ಹಾಕೊಂಡು ಹೋಗ್ತೀವಿ. ಯಾಕೆನಾ, ಅದು ಬ್ರಿಟಿಷ್ನಲ್ಲಿ 12-10 ಡಿಗ್ರಿದಲ್ಲಿ ಕೋಟ್ ಹಾಕೊಂಡು ಅವ ಹೋಗ್ತಾನೆ, ಟೈ ಇನ್ನು ಕೊಂಚ ಹಿನ್ನ ಸ್ವಲ್ಪ ಹಾಕ್ತಾನೆ. ಯಾಕೆನಾ, ಚಳಿ ಒಳಗಡೆ ಹೋಗಬಾರ್ದು. ನಾವು ಯಾಕೆ ಅದು ಹಾಕ್ಬೇಕು? ವೈ ಶುಡ್ ವಿ ಡೂ ಇಟ್? ಸೊ ಎವ್ರಿ ಸಿಂಗಲ್ ಥಿಂಗ್ ಯು ಡೂ ಇಟ್ ಇನ್ ಲೈಫ್. ಸೊ ಗಾಂಧೀಜಿ ಅವರು ಹೇಳಿದ ಮಾತುಕೋಸ್ಕರ ಒಂದ್ಸರಿ ಥಿಂಕ್ ಮಾಡಿ, ನಿಜವಾಗಿ ಇದು ನಾವು ಮಾಡಬೇಕಾ, ಇದರಲ್ಲಿ ನಮಗೆ ಪ್ರಯೋಜನ ಇದೆ, ಇದು ನಮ್ಮ ಕಲ್ಚರ್ ಜೊತೆಗೆ ಹೋಗ್ತಾ ಇದೆ, ಇದು ನಾನು ಮಾಡುವಾಗ ಒಂದು ಇಂಡಿಯನ್ ಆಗಿ ನಾನು ಇದನ್ನ ತಾವು ಥಿಂಕ್ ಮಾಡಿದಿರನ್ನ ಅರ್ಧ ವಿಷಯ ತಾವು ಲೈಫ್ನಲ್ಲಿ ಏನು ಮಾಡ್ತಿರೋ 100% ತಾವು ಬಿಟ್ಬಿಡ್ತೀರಿ. ಬಹುಶಃ ಅದಕ್ಕೆ ಬಹಳ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಗಾಂಧೀಜಿ ಅವರು ಹೇಳಿದ್ದು, ಸ್ವರಾಜ್ ಮಸ್ಟ್ ಗೋ ಅಲಾಂಗ್ ವಿತ್ ಸೆಲ್ಫ್ ರಿಲಯನ್ಸ್. ನಿಮಗೆ ಸ್ವರಾಜ್ ಏನು ಇವತ್ತು ಇಂಡಿಪೆಂಡೆನ್ಸ್ ಸಿಗ್ತಾ ಇದೆ, ಅದು ಸೆಲ್ಫ್ ರಿಲಯನ್ಸ್ ಜೊತೆಗೆ ಬಂದಿಲ್ಲನ ಅದು ಇಂಡಿಪೆಂಡೆನ್ಸೇ ಇಲ್ಲ ಅನ್ನೋ ಗಾಂಧೀಜಿ ಹೇಳಿದ್ದು. ನಾವೆಲ್ಲ ಖುಷಿ ಪಡ್ತಾ ಇದೀವಿ, ನಮಗೆ ಸ್ವಾತಂತ್ರ್ಯ ಸಿಕ್ಕಿ 70 ಆಯಿತು, 80 ಆಯಿತು. ಬಟ್ ನಿಜವಾಗಿ ಅದು ಇಂಡಿಪೆಂಡೆನ್ಸಾ? ಅದು ನಿಜವಾಗಿ ಸ್ವಾತಂತ್ರ್ಯವಾ? ಬ್ರಿಟಿಷ್ ಹೋಗಿದ್ದಾರೆ, ಬಟ್ ಬ್ರಿಟಿಷ್ ರೀಪ್ಲೇಸ್ ಮಾಡಿದ ಯಾರು? ಪೊಲಿಟಿಷಿಯನ್ಸ್. ಅದಕ್ಕೆ ಬ್ರಿಟಿಷರ್ಸೇ ಪರವಾಗಿಲ್ವಾ? ಅಡೀಸ್ ಅವರು ಇರುವಾಗ ಒಂದು ಬ್ರಿಡ್ಜ್ ಕಟ್ಟಿದಾರನ 60 ಇರ್ತದೆ. ಬಟ್ ಇತ್ತೀಚೆಗೆ ಒಂದು ಪೊಲಿಟಿಷಿಯನ್ ಕಟ್ಟಿದಾರನ ಈ ಮಳೆ ಕಟ್ಟಿದಾರನ ನೆಕ್ಸ್ಟ್ ಮಳೆ, ಈ ಮಾನ್ಸೂನ್ ಕಟ್ಟಿದಾರನ ನೆಕ್ಸ್ಟ್ ಮಾನ್ಸೂನ್, ಅದಕ್ಕೆ ಬ್ರಿಟಿಷರ್ಸ್ ಅವರೇ ಪರವಾಗಿಲ್ವಾ? ಸೊ ನಾವು ಏನ್ ಮಾಡಿದೀವಿ ಸರ್? ಒಬ್ಬರು ರೀಪ್ಲೇಸ್ ಮಾಡಿ ಇನ್ನೊಬ್ಬರು ಕರ್ಕೊಂಡು ಬಂದು ಕೂರಿಸಿದೀವಿ. ರೀಪ್ಲೇಸ್ ಎಫಿಷಿಯನ್ಸಿ ಬೈ ಎಫಿಷಿಯನ್ಸಿ ನಾವು ತಿಳ್ಕೊಳ್ತಾ ಇದೀವಿ, ಬಟ್ ನಿಜವಾಗಿ ಆಗ್ತಾ ಇಲ್ಲ. ಯಾಕೆಂದ್ರೆ ನಾವು ಕ್ವೆಶ್ಚನ್ ಮಾಡ್ತಾ ಇಲ್ಲ, ವಿ ಆರ್ ನಾಟ್ ಕ್ವೆಶ್ಚನಿಂಗ್. ಸೊ ಇದು ನನ್ನ ಪ್ರಕಾರ, ನಾನು ಗಾಂಧೀಜಿ ಬಗ್ಗೆ ಎಕ್ಸ್ಟ್ರಾ ಒಂದು 4-5% ಏನು ನಾನು ಲಾಸ್ಟ್ ಒಂದು 2 ಓದಿ ತಿಳ್ಕೊಂಡಿದ್ದೀನಿ. ಬಹಳ ಡೆಪ್ತ್ನಲ್ಲಿ ಬಹಳ ಗಂಭೀರವಾಗಿ ಗಾಂಧೀಜಿ ಅವರು ಹೇಳಿದ ವಿಚಾರ ಒಂದು, ವೆನ್ ಇನ್ ಡೌಟ್, ನಿಮಗೆ ನಿಜವಾಗಿ ಲೈಫ್ನಲ್ಲಿ ಬಹಳ ಒಂದು ಗೊಂದಲದಲ್ಲಿ ತಾವು ಇದ್ದೀರನ್ನ, ಡಿಸಿಷನ್ ಮಾಡಬೇಕು ಒಂದು ಗೊಂದಲದಲ್ಲಿ ಇದ್ದೀರನ್ನ, ಮೆಡಿಟೇಟ್ ಮಾಡಿ, ಟೇಕ್ ದಟ್ ಬ್ರೇಕ್. ಯಾರ ಜೊತೆಗೆ ಮಾತಾಡಲಿಕ್ಕೆ ಹೋಗ್ಬೇಡ, ಟೇಕ್ ದಟ್ 1 ಬ್ರೇಕ್. ಬಹಳ ಜಾಸ್ತಿ ಮೆಡಿಟೇಟ್ ಮಾಡುವ ಮನುಷ್ಯ ಎಗೇನ್ ಮೆಡಿಟೇಷನ್ ಅಲ್ಲಿ ತಕ್ಷಣ ಅದು ಹಿಂದೂ ಮುಸ್ಲಿಮ್ ಅದು ಬಿಜೆಪಿ ಕಾಂಗ್ರೆಸ್ ಇಂಡಿಯಾದಲ್ಲಿ ಶುರು ಆಗ್ತಾ ಇದೆ. ಇದೆಲ್ಲ ರಿಲಿಜಿಯಸ್ ನ್ಯೂಟ್ರಲ್. ಟೇಕ್ ಯುವರ್ ಟೈಮ್, ನೀವೇ ನಿಮ್ ಜೊತೆ ಕೂತ್ಕೊಂಡು ಇನ್ನರ್ ವಾಯ್ಸ್ ಏನ್ ಹೇಳ್ತಾ ಇದೆ, ಆತ್ಮ ಏನ್ ಹೇಳ್ತಾ ಇದೆ ಸ್ವಲ್ಪ ತಾವು ತಿಳ್ಕೊಂಡು ಟೇಕ್ ದಟ್ ಬ್ರೇಕ್. ಫ್ಯಾಮಿಲಿದಲ್ಲಿ ತುಂಬಾ ಫೈಟ್ ಆಗ್ತಾ ಇದೆ, ಒಂದು ಡಿಸಿಷನ್ ಮಾಡಲೇಬೇಕು, ಅರ್ಜೆಂಟ್ ಆಗಿ ಬಾಯ್ ಬಿಡಬೇಡ, ಟೇಕ್ ಅ ಬ್ರೇಕ್, ರೈಟ್. ಅದಕ್ಕೆ ಗಾಂಧೀಜಿ ಅವರು ಬಹುಶಃ ವರ್ಲ್ಡ್ ಲೀಡರ್ಸ್ ನಲ್ಲಿ ಜಾಸ್ತಿ ಬರೆದವರು ಗಾಂಧಿ. ಅಂದ ಕಲೆಕ್ಟೆಡ್ ವರ್ಕ್ಸ್ ಬುಕ್ ಮಾತ್ರ ತಾವು ತಗೊಂಡಿದ್ದೀರನ್ನ ಸುಮಾರು ಒಂದು 37,000 ಅದು 37,000 ಪೇಜಸ್ ಇಸ್ ಕಲೆಕ್ಟೆಡ್ ವರ್ಕ್ಸ್ ಬುಕ್ ಗಾಂಧೀಜಿ ಬಗ್ಗೆ. ಅವರು ದೇಸಾಯಿ ಪರ್ಸನಲ್ ಸೆಕ್ರೆಟರಿ ಬರೆದ ಬುಕ್. ಸೊ ಗಾಂಧೀಜಿ ತರ ಯಾವ ಒಂದು ವರ್ಲ್ಡ್ ಲೀಡರ್ ಕೂಡ ಅಷ್ಟು ಬರೆದಿಲ್ಲ. ಎಲ್ಲಾ ಸಬ್ಜೆಕ್ಟ್ ನಲ್ಲಿ, ಕೌ ಬಗ್ಗೆ, ಗೋಟ್ ಬಗ್ಗೆ, ಕ್ಯಾಮಲ್ ಬಗ್ಗೆ, ನಾಯಿ ಬಗ್ಗೆ, ಕ್ಯಾಟ್ ಬಗ್ಗೆ, ಇಂಡಿಯನ್ ಫಿಲಾಸಫಿ ಬಗ್ಗೆ, ಯೋಗ ಬಗ್ಗೆ, ಎವ್ರಿ ಸಿಂಗಲ್ ಥಿಂಗ್ ಗಾಂಧೀಜಿ ಬರೆದು ಹೋಗಿದ್ದಾರೆ. ಯಾಕೆನಾ, ಅವರು ಫಿಲಾಸಫಿ ಇಸ್ ಮೋರ್ ರೈಟಿಂಗ್. ನಮ್ಮ ಎಮಿನೆಂಟ್ ಕಾರ್ಟೂನಿಸ್ಟ್ ತರ ಮಾತು ಕಡಿಮೆ, ರೈಟಿಂಗ್ ಜಾಸ್ತಿ. ಅದಕ್ಕೆ ಗಾಂಧೀಜಿ ಸ್ಪೀಚ್ ಕೂಡ ಕಡಿಮೆ. ಸೊ ಡೌಟ್ ನಲ್ಲಿ ಇರುವಾಗ ಜಾಸ್ತಿ ಮಾತಾಡಿ ಅದರಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೋಗ್ಬೇಡ. ಸ್ವಲ್ಪ ಸ್ಟೆಪ್ ಬ್ಯಾಕ್, ಕೀಪ್ ರೈಟಿಂಗ್, ಕೀಪ್ ಮೆಡಿಟೇಟಿಂಗ್. ಬಹುಶಃ ನಿಮ್ಮ ಲೈಫ್ ನಲ್ಲಿ ನಿಮಗೆ ಉತ್ತರ ಅಲ್ಲಿಯೇ ಸಿಗ್ತದೆ. ದಟ್ ಇಸ್ ಒನ್ ಲೆಸನ್ ವಿ ಆಲ್ ಹ್ಯಾವ್ ಟು ಟೇಕ್. ಆಮೇಲೆ ವೆರಿ ಇಂಪಾರ್ಟೆಂಟ್ 4 ವುಮನ್ ಎಂಪವರ್ಮೆಂಟ್, ಸೆಲ್ಫ್ ರಿಲಯನ್ಸ್,
ಸ್ವರಾಜ್ ಇಸ್ ಓನ್ಲಿ ಮೀನಿಂಗ್ಫುಲ್ ಓನ್ಲಿ ಇಫ್ ಸೆಲ್ಫ್ ರಿಲಯನ್ಸ್ ಇಸ್ ದೇರ್. ಆಮೇಲೆ ಅನ್ಟಚಬಿಲಿಟಿ, ಆಮೇಲೆ ರಿಲಿಜನ್ ಅಟ್ ಇಟ್ಸ್ ಕೋರ್ ಇಸ್ ಕೈಂಡ್ನೆಸ್, ಕೈಂಡ್ನೆಸ್ ಅಂಡ್ ಕ್ಲೀನ್ಲಿನೆಸ್. ಅದೆಲ್ಲರೂ ಕೂಡ ನಾವು ಪಾಲನೆ ಮಾಡೋ. ನಾನು ಎಸ್ಪೆಷಲಿ ಸತೀಶ್ ಆಚಾರ್ಯ ಬಗ್ಗೆ ಒಂದು ಎರಡು ಮಾತು ನಾನು ಹೇಳ್ಬೇಕು. ರೀಸೆಂಟ್ಲಿ ನಾನು ಒಂದು ಬಾಲ ಒಂದು ದೊಡ್ಡ ಪೊಲಿಟಿಷಿಯನ್ ಅವರ ಆಫೀಸ್ಗೆ ಹೋಗಿದ್ದೀನಿ. ಅಲ್ಲಿ ನೋಡುವಾಗ ನಮ್ಮ ಸತೀಶ್ ಆಚಾರ್ಯ ಅವರು ಕಾರ್ಟೂನ್ ಫ್ರೇಮ್ ಮಾಡಿ ಇಟ್ಟಿದ್ದಾರೆ. ಬಟ್ ನಾನು ಫ್ರೆಂಡ್ಲಿ ಆಗಿ ಕೂತ್ಕೊಂಡು ಮಾತಾಡುವಾಗ ನಾನು ಹೇಳಿದ್ದು, ಬಟ್ ಆಕ್ಚುಲಿ ಸತೀಶ್ ಆಚಾರ್ಯ ಅವ್ರಿಗೂ ಕುಂದಾಪುರದಲ್ಲಿ ಉಡುಪಿದಲ್ಲಿ ತುಂಬ ಜನ ಅಟ್ಯಾಕ್ ಮಾಡ್ತಾರೆ. ಆರು ತಿಂಗಳಿಗೊಮ್ಮೆ ಅವ್ರು ಬಹಳ ಫೇಮಸ್, ಎವ್ರಿ ಟೈಮ್ ಎವ್ರಿ ಸಿಕ್ಸ್ ಮಂತ್ಸ್ ಇಟ್ ಗೆಟ್ಸ್ ವೆರಿ ಫೇಮಸ್, ಟ್ವಿಟರ್ನಲ್ಲಿ ಟ್ರೆಂಡ್ ಆಗ್ತಾರೆ ಸತೀಶ್ ಆಚಾರ್ಯ. ಯಾಕೆಂದ್ರೆ ಒಂದು ಕಾರ್ಟೂನ್ ಮಾಡಿದ್ರೆ ಜನ ಬಂದು ಅಟ್ಯಾಕ್ ಮಾಡ್ತಾರೆ. ಹೀಗೆ ನೀವು ಸತೀಶ್ ಆಚಾರ್ಯ ಬೀಯಿಂಗ್ ಸತೀಶ್ ಆಚಾರ್ಯ, ಅವರು ಅಷ್ಟು ಸ್ಟ್ರಾಂಗು, ಅವರು ವಾಪಸ್ ಅದೇ ಥರ ಕಾರ್ಟೂನ್ ಹಾಕೊಂಡು ಬರ್ತಾರೆ. ಬಿಕಾಸ್ ಈ ಬಿಲೀವ್ಸ್ ನನ್ನ ಫಂಡಮೆಂಟಲ್ ರೈಟ್ ಇಂಡಿಯಾದಲ್ಲಿ ಒಂದು ಆರ್ಟಿಕಲ್ 19 ಪ್ರಕಾರ ಏನ್ ಬೇಕಾದ್ರೂ ನಾನು ಹೇಳ್ಬೋದು, ಮಾತಾಡಬಹುದು, ಡಿಪೆಂಡಿಂಗ್ ಅಪಾನ್ ಮೈ ನಾಲೆಜ್. ಅದಕ್ಕೆ ಆ ಪೊಲಿಟಿಷಿಯನ್ ಹೇಳಿದ್ದು, ದೋ ವಿ ಮೈಟ್ ಡಿಸಗ್ರಿ, ನಾನು ಸತೀಶ್ ಆಚಾರ್ಯ ಅವರು ತುಂಬ ವಿಷಯದಲ್ಲಿ ಡಿಸಗ್ರಿ ಆಗಬಹುದು, ಬಟ್ ಐ ಎಂಜಾಯ್ ಅಂಡ್ ಲೈಕ್ ಇಸ್ ಕಾರ್ಟೂನ್ಸ್. ಬಿಕಾಸ್ ಈ ತರ ಕಾರ್ಟೂನ್ಸ್ ಇಲ್ಲಾನ ನಮ್ಮ ದೇಶದಕ್ಕೊಂದು ಬ್ಯಾರೋಮೀಟರ್ ಇರಲ್ಲ. ಡಾಕ್ಟರ್ಗೆ ಹೋಗುವಾಗ ನಮಗೊಂದು ಥರ್ಮೋಮೀಟರ್ ಬೇಕು, ಮೇಲೆ ಕೆಳಗೆ ಹಾಕಿಬಿಟ್ಟು 99.6 ಡಿಗ್ರಿ ಹೇಳುವಾಗ ದಟ್ ಇಸ್ ಅನ್ ಇಂಡಿಕೇಟರ್ ಫಾರ್ ಅಸ್ ವೆದರ್ ದ ಬಾಡಿ ಇಸ್ ರೈಟ್ ಆರ್ ಬಾಡಿ ಇಸ್ ರಾಂಗ್. ಸೊ ಆಲ್ ಆಫ್ ದೀಸ್ ಎಮಿನೆಂಟ್ ಕಾರ್ಟೂನ್ಸ್, ಸುರೇಂದ್ರ ಅವರು, ನರೇಂದ್ರ ಅವರು, ಇಲ್ಲಿರುವ ವೆರಿ ಎಮಿನೆಂಟ್ ಸರ್, ಇಲ್ಲಿರುವ ನಮ್ಮ ಎಲ್ಲ ಕಾರ್ಟೂನಿಸ್ಟ್ ಅವರು ಕೂಡ ನಮ್ಮ ಸೊಸೈಟಿದಲ್ಲಿ ಇವರೆಲ್ಲ ಥರ್ಮೋಮೀಟರ್ ತರ. ನಿಜವಾಗಿ ನಮ್ಮ ಸರ್ಕಾರ ಸರಿಯಾಗಿ ಹೋಗ್ತಾ ಇದೆ, ತಪ್ಪಾಗಿ ಹೋಗ್ತಾ ಇದೆ, ಅವರು ಕಾರ್ಟೂನ್ ನೋಡುವಾಗ ನಮಗೊಂದು ಐಡಿಯಾ ಸಿಗ್ತದೆ. ಯಾಕೆನಾ ಅದಕ್ಕೆ ನಮ್ಮ ಸುರೇಂದ್ರ ಸಾಹಿಬ್ ಅವರು ಮಾತಾಡುವಾಗ ಅವ್ರ ಹಿಂದೆ ಅಷ್ಟು ಬುಕ್ಸ್ ಇತ್ತು. ದರ್ ಲಾಟ್ ಆಫ್ ಬುಕ್ಸ್ ಬಿಹೈಂಡ್ ಯು ಸರ್ ವೆನ್ ಯು ಸ್ಪೋಕ್. ದರ್ ಬುಕ್ಸ್ ಅಬೌಟ್ ರಿಚ್ ಎಕನಾಮಿಕ್ಸ್, ಪೂರ್ ಎಕನಾಮಿಕ್ಸ್, ಎವ್ರಿ ಸಿಂಗಲ್ ನೋಬಲ್ ಲಾರೇಟ್ಸ್ ಬುಕ್ಸ್ ಬರುತ್ತೆ. ನಾವೆಲ್ಲ ತಿಳ್ಕೊಳ್ತೀವಿ ಕಾರ್ಟೂನ್ ಒಂದು ಪೆನ್ ಪೇಪರ್ ತಗೊಂಡೋಗಿ ಯು ಜಸ್ಟ್ ಪುಟ್ ಇಟ್ ಲೈಕ್ ದಿಸ್ ಆ ಥರ ಹಾಕ್ಬಿಟ್ಟು ಕಾರ್ಟೂನ್ ನಾವು ಹೇಳ್ತೀವಿ. ಕಾರ್ಟೂನ್ ಇಸ್ ರೀಡ್ಸ್ ಮೋರ್ ದನ್ ಎನಿಬಡಿ. ಅವರು ಓದುವ ಒಂದು ಬುಕ್ ಕೆಪಾಸಿಟಿ ನಾವು ಯಾರು 100% ಓದಲ್ಲ. ಕಾರ್ಟೂನಿಸ್ಟ್ ಹಸ್ ಗಾಟ್ ಸೋ ಮಚ್ ಇಂಟ್ಯೂಷನ್, ಅವ್ರಿಗಿರುವ ಇಂಟ್ಯೂಷನ್ ನಮಗಿರಲ್ಲ. ಅವ್ರು ಎಲ್ಲ ಕಡೆ ಸಿಗ್ನಲ್ ಪಿಕ್ ಮಾಡ್ತಾ ಇರ್ತಾರೆ, ಆಟೋದಲ್ಲಿ ಹೋಗುವ ಡ್ರೈವರ್ ಜೊತೆ ಮಾತಾಡ್ತಾರೆ. ಡಿಮಾನಿಟೈಸೇಷನ್ ಸರಿಯಾ ತಪ್ಪ, ಕಾಶ್ಮೀರ್ ಇಶ್ಯೂ ಸರಿಯಾ ತಪ್ಪ, ಅಯೋಧ್ಯೆ ಇಶ್ಯೂ ಸರಿಯಾ ತಪ್ಪ, ದೇ ಟೇಕ್ ಲಾಟ್ ಆಫ್ ಫೀಡ್ಬ್ಯಾಕ್ ಫ್ರಮ್ ಲಾಟ್ ಆಫ್ ಪೀಪಲ್. ಇಂಟ್ಯೂಷನ್ ಹೇಳ್ತೀವಿ ನಾವು, ಇಂಟ್ಯೂಷನ್. ಆಮೇಲೆ ಈ ತರ ಸಮಾರಂಭದಲ್ಲಿ ಪಬ್ಲಿಕ್ ಜೊತೆಗೆ ಜಾಸ್ತಿ ಚಿಚ್ಚಾಟ್ ಮಾಡ್ತಾರೆ. ದಟ್ ಇಸ್ ವೈ ದರ್ ಕಾರ್ಟೂನ್ ಒಂದು ಹಿಂದೂದಲ್ಲಿ 1200 ವರ್ಡ್ಸ್ ಅಲ್ಲಿ ಎಡಿಟೋರಿಯಲ್ ಪೇಜ್ ಏನ್ ಬರೀತಿರೋ, ದ ಸೇಮ್ ಇಂಪ್ಯಾಕ್ಟ್ ಮಿಸ್ಟರ್ ಸುರೇಂದ್ರಸ್ ಕಾರ್ಟೂನ್ ವಿಲ್ ಕ್ಯಾರಿ. ಯುವರ್ ಒನ್ ಕಾರ್ಟೂನ್ ವಿಲ್ ಕ್ಯಾರಿ ದ ಸೇಮ್ ಇಂಪ್ಯಾಕ್ಟ್ ವಿಚ್ ದಟ್ ಎಡಿಟೋರಿಯಲ್ ಪೇಜ್ ವಿಲ್ ಕ್ಯಾರಿ. ಸೊ ಅದಕ್ಕೆ ನಾವು ಎಲ್ಲ ಕಾರ್ಟೂನಿಸ್ಟ್ ಅವರು ನಮ್ಮ ಇಂಡಿಯಾದಲ್ಲಿ ವಿ ಹ್ಯಾವ್ ಟು ರಿಯಲಿ ಅಪ್ರಿಷಿಯೇಟ್ ದೆಮ್. ಅವ್ರಿಗೆ ಸ್ವಲ್ಪ ನೀರು ಹಾಕಿ, ಪೆಸ್ಟಿಸೈಡ್ ಹಾಕಿ, ಪೆಸ್ಟೈಡ್ ಹಾಕಬೇಡ, ಆರ್ಗ್ಯಾನಿಕ್ ಮೆನ್ಯೂರ್ ಹಾಕಿ, ಅವ್ರಿಗೆಲ್ಲ ಒಳ್ಳೆ ಒಂದು ಮಣ್ಣಾಕಿ, ಆ ಕಾರ್ಟೂನಿಸ್ಟ್ ಅವರು ಚೆನ್ನಾಗಿ ಬೆಳಲಿಕ್ಕೆ ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡೋದು ನಮ್ಮ ಎಲ್ಲರೂ ಕೂಡ ಕರ್ತವ್ಯ. ಆಸ್ ಕಾರ್ಟೂನ್ ಲವರ್ಸ್, ಯಾರಾದ್ರೂ ಅವ್ರಿಗೆ ಅಟ್ಯಾಕ್ ಮಾಡುವಾಗ ರಿಂಗ್ ಫೆನ್ಸ್ ಮಾಡೋದು ಕೂಡ ನಮ್ಮ ಕರ್ತವ್ಯ. ದೋ ಮೀ ಅಂಡ್ ಸತೀಶ್ ಆಚಾರ್ಯ ಮೈ ಡಿಫರ್ ಆನ್ ಸರ್ಟನ್ ಫಿಲಾಸಫೀಸ್ ಅಂಡ್ ಪ್ರಿನ್ಸಿಪಲ್ಸ್, ಇಟ್ಸ್ ಓಕೆ. ದಟ್ ಇಸ್ ಬಿಕಾಸ್ ಐ ಆಮ್ ಅನ್ ಇನ್ಸೈಡರ್ ಆಫ್ ಅ ಗವರ್ಮೆಂಟ್. ಗವರ್ಮೆಂಟ್ ಇನ್ಸೈಡರ್ ಅಂತ ನೋಡುವ ಮನುಷ್ಯ ನಾನು. ಸತೀಶ್ ಆಚಾರ್ಯ ಔಟ್ ಸೈಡ್ ಅಂತ ನೋಡುವವರು. 100% ಓಕೆ ದಟ್ ವಿ ಡಿಸಗ್ರಿ ಆನ್ ಸಮ್ಥಿಂಗ್ಸ್, ಬಟ್ ಎಲ್ಲರೂ ಕೂಡ ಕಾರ್ಟೂನಿಸ್ಟ್ ಅವರು ಪ್ರೊಟೆಕ್ಟ್ ಮಾಡುವ ಒಂದು ಇದು ಮಾಡಲೇಬೇಕು. ಸೊ ಕುಂದಾಪುರದಲ್ಲಿ ನಮ್ಮ ಗೋಕರ್ಣ ಬೆಲ್ಟ್ ಇರೋದು ಕೆಳಗಡೆ ವರೆ, ಇಟ್ ಇಸ್ ಅ ಕಾರ್ಟೂನ್ ಹಬ್. ಕಾರ್ಟೂನ್ ಹಬ್ ಅನ್ನು ಹೇಳುವ ಕಾರ್ಟೂನ್ ಹಬ್ ಅನ್ನು ಹೇಳ್ಬೇಕು. ಬಿಕಾಸ್ ಕರ್ನಾಟಕದಲ್ಲಿರುವ ಎಲ್ಲ ಕಾರ್ಟೂನಿಸ್ಟ್ ಇಲ್ಲಿಯೇ ವಾಸಾಗಿ, ಇಲ್ಲಿಯೇ ಹುಟ್ಟು, ಇಲ್ಲಿಯೇ ಬೆಳೆದು ಅಕ್ರಾಸ್ ದ ವರ್ಲ್ಡ್ ತಾವೆಲ್ಲ ಹೋಗಿದ್ದೀರಾ. ಸೊ ತಮ್ಮ ಎಲ್ಲರೂ ಕೂಡ ಇನ್ನೂ ಸ್ವಲ್ಪ ಜಾಸ್ತಿ ಶಕ್ತಿ ಬರಲಿ, ತಾವು ನಿಜವಾಗಿ ಏನು ಹೇಳಬೇಕು ಇನ್ನೂ ಸ್ವಲ್ಪ ಜಾಸ್ತಿ ಜೋರಾಗಿ ಹೇಳಲಿಕ್ಕೆ ತಮಗೆ ಧೈರ್ಯ ಬರಲಿ. ನಾವು ಕೂಡ ನಿಮ್ಮ ಕಾರ್ಟೂನ್ ಡಿಸಗ್ರಿ ಮಾಡುವಾಗ ಅದು ಒಪ್ಪಿಕೊಳ್ಳಿಕ್ಕೆ ನಮಗೂ ಆ ಮೈಂಡ್ ಸೆಟ್ ಬರಲಿ, ನಮಗೂ ಆ ಮೆಚುರಿಟಿ ಬರಲಿ. ವಿತ್ ದಿಸ್ ಆಲ್ ದಿ ಕಾರ್ಟೂನಿಸ್ಟ್ ಹಿಯರ್, ಶೌಟ್ ಔಟ್ ಟು ಆಲ್ ಆಫ್ ಯು, ಆಲ್ ದಿ ಎಮಿನೆಂಟ್ ಪೀಪಲ್, ಅವರೆಲ್ಲರೂ ಕೂಡ ದೇವರು ತಮ್ಮೆಲ್ಲರಿಗೂ ಭಾಳ ಒಳ್ಳೆಯ ಚೆನ್ನಾಗಿ ಇಟ್ಕೊಳ್ಳಿ. ಇದು ಆರನೇ ಏನಿದೆ ಅದು 60 ಮಹಾತ್ಮ ಗಾಂಧಿ ತರ 100 ಈ ವರ್ಷ. ತಾವು ಏನು ನಮ್ಮ ಪ್ರೀತಿಯ ನಮ್ಮ ವಿಶ್ವನಾಥ್ ಅವರು, ನಮ್ಮ ರಿಷಭ್ ಅವರು, ಆಲ್ ದಿ ಎಮಿನೆಂಟ್ ಸುರೇಂದ್ರ ಅವರು, ನರೇಂದ್ರ ಅವರು ತಾವೇನು ಸನ್ಮಾನ ಮಾಡಿದಿರೋ ಅದೇ ಥರ ಎಲ್ಲ ವರ್ಷ ಕೂಡ ನಮ್ಮ ಕುಂದಾಪುರ ಉಡುಪಿ ಅವರು ತಾವು ತಗೊಂಡು ಬಂದಲ್ಲಿ ಸನ್ಮಾನ ಮಾಡಬೇಕು. ಲಾಸ್ಟ್ 1 ಉಡುಪಿ ಬಂದ್ಬಿಟ್ಟು ಉಡುಪಿ ಬಗ್ಗೆ ಮಾತಾಡಿಲ್ಲ, ಚೆನ್ನಾಗಿರಲ್ಲ. ಸೊ ದಿಸ್ ಇಸ್ ಎ ವೆರಿ ವಿಶ್ವನಾಥ್ ಅವರು ಹೇಳುವಾಗ, ರಿಷಭ್ ಅವರು ಹೇಳುವಾಗ, ಈ ಏರಿಯಾದಲ್ಲಿ ಸ್ವಲ್ಪ ಸ್ಮೆಲ್ ಡಿಫ್ರೆಂಟ್ ಸರ್. ತಾವು ಏರ್ಪೋರ್ಟ್ನಲ್ಲಿ ಕೆಳಗಡೆ ಬಂದ ತಕ್ಷಣ ಉಡುಪಿ ಮ್ಯಾಂಗ್ಳೂರ್ ವಾಸ ಸ್ವಲ್ಪ ಬೇರೆ, ಸ್ಮೆಲ್ ಇಸ್ ಡಿಫ್ರೆಂಟ್. ಅದು ಏನೇನು ಗೊತ್ತಿಲ್ಲ, ಅದು ಮೇ ಬಿ ಐ ಥಿಂಕ್ ಗಾಡ್ ಹಸ್ ವೆರಿ ಸ್ಪೆಸಿಫಿಕ್ಲಿ ಚಿಸಲ್ಡ್ ದಿಸ್ ಪ್ಲೇಸ್. ಸ್ವಲ್ಪ ಬರುವಾಗ ಸ್ವಲ್ಪ ಚಿಸಲ್ ಮಾಡಿ ಹೋಗಿಬಿಟ್ಟಿದ್ದಾರೆ. ಅಲ್ಲಿ ಒಂದು ಒಳ್ಳೆ ದೇವಸ್ಥಾನ, ಎಷ್ಟು ನಮಗೆ ಕೊಲ್ಲೂರಲ್ಲಿ ಕೂತ್ಕೊಂಡು ಬ್ಯಾಲೆನ್ಸ್ ಮಾಡ್ತದೋ ಅಲ್ಲಿ ನಮಗೆ ಸೆಂಟ್ ಲಾರೆನ್ಸ್ ಕಾರ್ಕಳದಲ್ಲಿ ಅವರು ಬ್ಯಾಲೆನ್ಸ್ ಮಾಡ್ತಾರೆ. ಕುಂದಾಪುರದಲ್ಲಿ ಒಳ್ಳೆ ಮುಸ್ಲಿಂ ಲೀಡರ್ಸ್ ಅವರು ಕಟ್ಟಿದ ಮಾಸ್ಕ್ ಬ್ಯಾಲೆನ್ಸ್ ಕೊಡ್ತಾ ಇದೆ. ಇಟ್ ಇಸ್ ಅ ವೆರಿ ಬ್ಯಾಲೆನ್ಸ್ಡ್ ಪ್ಲೇಸ್. ಆಮೇಲೆ ದ ಇಂಟೆಲೆಕ್ಚುಯಲ್ಸ್, ಎನಿ ಟಾಪ್ ಸಿಇಒ, ಎನಿ ಟಾಪ್ ಗೈ, ಎನಿ ಟಾಪ್ ಇಂಡಸ್ಟ್ರಿಯಲಿಸ್ಟ್, ಜರ್ನಲಿಸ್ಟ್, ರಿಚ್ ಗೈ, ಪುವರ್ ಗೈ, ಕುಂದಾಪುರ ಕಡೆಯವರು. ಇತ್ತೀಚೆಗೆ ಎಲ್ಲ ಕಡೆ ನಾನು ಹ್ಯಾವ್ ಸೀನ್ ಕುಂದಾಪುರ್ ಫೆಲೋ ಇನ್ ಮೊರೋಕೋದಲ್ಲಿ ಟ್ಯಾಂಜಿಯರ್ಸ್ ಅಲ್ಲಿ ನೋಡಿದ್ದೀನಿ. ಟ್ಯಾಂಜಿಯರ್ಸ್ ಒಂದು ಮ್ಯಾಪ್ಗಳನ್ನ ಹುಡುಕ್ಬೇಕು. ಅಲ್ಲಿದ್ದಾರೆ ಅವರು, ಶೆಟ್ಟಿಯೊಬ್ಬರು ಒಂದು ಹೋಟ್ಲ್ ಇಟ್ಕೊಂಡಿದ್ದಾರೆ. ಯು ಡಾಮಿನೇಟ್ ಎಕಾನಮೀಸ್,
ಒಂದು ಇವತ್ತು ಕೂಡ ನಾವು ಮಿಡಲ್ ಈಸ್ಟ್ ಹೋಗಿ ಒಂದು ರಾಜ ಅಲ್ಲಿ ಎಮಿರೇಟಿ ಗಲ್ಫ್ ಅಲ್ಲಿ ನಮಗೊಂದು ಅಪಾಯಿಂಟ್ಮೆಂಟ್ ಬೇಕನ್ನ ಯಾರಪ್ಪ ಮಾಡಬಹುದನ್ನ ಅಲ್ಲಿರುವ ಶೆಟ್ಟಿ ಒಬ್ಬರ ಅಪಾಯಿಂಟ್ಮೆಂಟು, ಅಲ್ಲಿರುವ ಯಾರೋ ಕುಂದಾಪುರ್ ಅವರು, ಅಲ್ಲಿರುವ ಯಾರೊಬ್ಬರ ಅಪಾಯಿಂಟ್ಮೆಂಟ್ ತಗೊಂಡು ಬಂದು ಶೇಖ್ ಜೊತೆಗೆ ಎಮಿರೇಟ್ ಜೊತೆ ಕೊಡ್ತಾರೆ. ಸೊ ಯಾಕೆನ್ನ ಮೇ ಬಿ ನಿಮ್ಮ ಮಣ್ಣಲ್ಲಿ ಇದೆ, ಅದು ಕಲ್ಟಿವೇಟ್ ಮಾಡ್ಲಿಕ್ಕೆ ಆಗಲ್ಲ ಸರ್. ವಾಟ್ ಎವರ್ ವಿ ಡೂ ಅದು ಟ್ರಾನ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಬಹುಶಃ ವಿಶ್ವನಾಥ್ ಅವರು, ರಿಷಬ್ ಅವರಲ್ಲ, ಅವರವರು ಫೀಲ್ಡ್ ನಲ್ಲಿ ಅವರು ಆಲ್ರೆಡಿ ಒಂದು ಸ್ಟ್ಯಾಂಪ್ ಮಾಡಿ ಟಾಪ್ ಲೆವೆಲ್ ಹೋಗ್ತಾ ಇದ್ದೀರಾ. ಅದೇ ತರ ಇಲ್ಲಿರುವ ಯುವಕರು ದಯವಿಟ್ಟು ತಾವೆಲ್ಲ ಜಾಸ್ತಿ ಇಂದ ವಾಟ್ಸ್ಆ್ಯಪ್ ಈ ತರ ನಾನ್ ಸೆನ್ಸ್ ಎಲ್ಲ ಏನೇನಿದೆ ಸೋಶಿಯಲ್ ಮೀಡಿಯಾ ಇದೆ ಅದೊಳಗಡೆ ಹೋಗಿ ತಾವ್ ಒಂದು ಇಂಟ್ಯೂಷನ್ ಮಿಸ್ ಮಾಡಬಾರದು. ಕುಂದಾಪುರ್ ಇಸ್ ಗ್ರೇಟ್ ಓನ್ಲಿ ಬಿಕಾಸ್ ಆಫ್ ಯರ್ ಇಂಟ್ಯೂಷನ್. ಈ ತರ ಒಂದು ಒಳ್ಳೆಯ ವಾತಾವರಣ, ಒಳ್ಳೆ ಸುಂದರ ಒಂದು ವಾತಾವರಣ, ಯುವರ್ ಫಿಶ್, ಯುವರ್ ವಾಟರ್ ಅಂಡ್ ಆಲ್ ಯುವರ್ ಕೊಲ್ಲೂರ್ ದೇವೀಸ್ ಅಂಡ್ ಸೆಂಟ್ ಲಾರೆನ್ಸ್ ಚರ್ಚಸ್ ಅಂಡ್ ದಿ ಮಾಸ್ ಆಫ್ ಕುಂದಾಪುರ್, ಇದಕ್ಕೆ ತಮಗ ಆ ಸ್ಪೆಷಲತೆ. ಸೊ ದಯವಿಟ್ಟು ಡೋಂಟ್ ಗೆಟ್ ಇನ್ ಟು ದಟ್ ಬ್ಯಾಂಗ್ಳೂರ್ ಹ್ಯಾಬಿಟ್. ನಮ್ಮ ಬ್ಯಾಂಗ್ಳೂರ್ ಹ್ಯಾಬಿಟ್ ಒಳಗಡೆ ತಾವು ಬರಬೇಡ. ಕುಂದಾಪುರ್ ಹ್ಯಾಬಿಟ್ ನಲ್ಲೇ ತಾವು ಬಂದು ಇಲ್ಲಿಯೇ ಬೆಳೆದು ಈ ಸಿಂಪ್ಲಿಸಿಟಿದಲ್ಲೇ ತಾವು ಲೈಫ್ ನಲ್ಲಿ ಗ್ರೋ ಆಗಿ ಇದೇ ತರ ತಾವು ಕೂಡ ಸ್ಟೇಜ್ ಬಂದು ಇನ್ನೊಂದು 5 ವರ್ಷ 6 ವರ್ಷದಲ್ಲಿ ಅಲ್ಲಿ ಲಾಸ್ಟ್ ಇರುವ 3 ಯುವಕರು ಒಂದು ಕೂರ್ಲಿ, ತಾವೆಲ್ಲ ಎಲ್ಲರಿಗೂ ಸನ್ಮಾನ ಮಾಡಿ. ಸೊ ದೇವರು ತಮ್ಮೆಲ್ಲರಿಗೂ ಚೆನ್ನಾಗಿ ನೋಡಿಕೊಳ್ಳಿ ಸರ್. ಐ ವಿಶ್ ಆಲ್ ದಿ ವೆರಿ ಬೆಸ್ಟ್ ಈ ಕಾರ್ಟೂನ್ ಹಬ್ಬ ಪ್ಲಸ್ ಆಲ್ ಆಫ್ ಯು. ಇವತ್ತು ನನ್ನ ವೈಫ್ ಅವರು ಫಸ್ಟ್ ಕಸಿನ್ ಮ್ಯಾರೇಜು, ನಾನು ಸ್ಕಿಪ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಬಟ್ ನಾನು ಸ್ಕಿಪ್ ಮಾಡಿ ಅಲ್ಲಿ ಬಂದಿದ್ದೀನಿ. ಸೊ ಹೋದ ಮೇಲೆ ಮನೆಯಲ್ಲಿ ಏನಾಗ್ತೇನೆ ಗೊತ್ತಾಗ್ಬೋದು, ಬಟ್ ಐ ಡೆಂಟ್ ವಾಂಟ್ ಟು ಮಿಸ್ ದಿಸ್ ಫಂಕ್ಷನ್. ಸೊ ತಾವೆಲ್ಲರೂ ಪರ್ಮಿಷನ್ ಕೊಟ್ಟಿದ್ದೀರಾ, ಬೇಗ ನಾನು ಬ್ಯಾಂಗ್ಳೂರಾಗಿ ಫ್ಲೈಟ್ ಕ್ಯಾಚ್ ಮಾಡಿ ಕೊಯಂಬತ್ತೂರು ಹೋಗ್ಬೇಕು. ಅಟ್ಲೀಸ್ಟ್ ಅವರು ಮಂಗಳಸೂತ್ರ ಹಾಕ್ಲಿಕ್ಕೆ ಮುಂಚೆ ಹೋಗಿ ನಾನು ಅಲ್ಲಿ ಹೋಗಿ ನೆನ್ಕೊಂಡು ಬಿಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೊಮ್ಮೆ ದೊಡ್ಡ ಹೆಮ್ಮೆ ಅದು ಸತೀಶ್ ಆಚಾರ್ಯ ಅವರು ನನ್ನ ಕರೆದಿದ್ದು, ಪ್ಲಸ್ ಆಲ್ ದಿ ಎಮಿನೆಂಟ್ ಕಾರ್ಟೂನಿಸ್ಟ್ ಅಲ್ಲಿ ಕರೆದಿದ್ದು. ದಯವಿಟ್ಟು ಕಾರ್ಟೂನಿಸ್ ಅವ್ರು ತಪ್ಪಿಕೊಳ್ಬಾರ್ದು. ಐ ವಾಂಟ್ ಟು ಮೆನ್ಷನ್ ಈಚ್ ಆಫ್ ಯು ಬೈ ನೇಮ್, ಬಟ್ ಅನ್ಫಾರ್ಚುನೇಟ್ಲಿ ಟೈಮ್ ಇಲ್ಲ. ಆಲ್ ಆಫ್ ಯು ಆರ್ ಗ್ರೇಟ್, ಯು ಆರ್ ಫ್ಯಾಂಟಾಸ್ಟಿಕ್, ಇಟ್ ಇಸ್ ಸತೀಶ್ ಆಚಾರ್ಯ ಅಂಡ್ ಟೀಮ್. ಸೊ ದೇವರು ತಮ್ಮ ಎಲ್ಲರೂ ಕೂಡ ಒಳ್ಳೆ ಶಕ್ತಿ ಕೊಡಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್.